ಹಾಯ್ ಫ್ರೆಂಡ್ಸ್ ಐ ಆಮ್ ಪರೀತ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನಾವು ಇಂಪಾರ್ಟೆಂಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ನೋಡೋಣ ಏಪ್ರಿಲ್ ಮಂತ್ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸು ಸೊ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ ನೀವು ಅಂದ್ಕೋಬೋದು ಕೆ ಎಸ್ಗೂ ಎಫ್ ಎಸ್ ಡಿ ಎಗೂ ಏನು ಒಂದು ಡಿಫ್ರೆನ್ಸ್ ಇದೆ ಎಕ್ಸಾಮ್ಸು ಸೊ ಈ ಕ್ವಶನ್ಸ್ ಅದಕ್ಕೂ ಆಗುತ್ತೆ ಇದಕ್ಕಾಗತ್ತೆ ಅಂತಾರಲ್ಲ ಅಂತ ಸಿ ಒಂದು ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ ಆಯಿತಾ ಒಂದು ಸೆಟ್ ಆಫ್ ಕ್ವಶನ್ಸು ಎರಡು ಎಕ್ಸಾಮ್ಗಳಲ್ಲೂ ಬರ್ತಕ್ಕಂಥದ್ದು ನಾನು ಆಲ್ರೆಡಿ ಕಮ್ಯುನಿಟಿ ಟ್ಯಾಬಲ್ಲ ಆ ಡೈಲಿ ಬೇಸಿಸ್ ಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ ಕೆ ಎಸ್ ಲೆವೆಲ್ ಕ್ವೆಶನ್ಸ್ಗಳನ್ನ ಸೊ ಒಂದು ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ ಅದು ನಿಮಗೆ ಯಾವ ರೀತಿ ಕೇಳ್ತಾರೆ ಅಂದರೆ ಎಫ್ ಡಿ ಎಲ್ಲು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆ ಎಸ್ ಎಕ್ಸಾಮಲ್ಲೂ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ರೀತಿ ಬೇರೆ ಬೇರೆ ಎಸ್ ಡಿ ಎ ಪಿ ಎಸ್ ಐ ಆಗಿರ್ಬೋದು ಕೇಳ್ತಾರೆ ಸೊ ಆ ಥರ ಸೆಟ್ ಆಫ್ ಕ್ವಶನ್ಸ್ನ ನಾನು ತಗೊಂಡಿರೋದು ಸೊ ಈ ಕ್ವಶನ್ಸ್ ಇದೆಯಲ್ಲ ಇದು ನಿಮಗೆ ಆ ಎಕ್ಸಾಮ್ಗೂ ಆಗುತ್ತೆ ಈ ಎಕ್ಸಾಮ್ಗೂ ಆಗುತ್ತೆ ಸೊ ಇನ್ನು ಸಪ್ರೇಟಾಗಿ ನಾವು ಒಂದು ಕೋರ್ಸ್ ಅಂತಂದರೆ ಈಗ ಕೆ ಎಸ್ ಕೆ ಅಂತ ಹೋದಾಗ ಅದಕ್ಕೆ ಬೇರೆ ಒಂದು ಕರೆಂಟ್ ಅಫೇರ್ಸ್ನ ನಾನು ಮಾಡ್ತಾ ಇದ್ದೀನಿ ಸ್ಕೀಮ್ಸ್ ಡೀಟೇಲಾಗಿ ಆಗಿ ಅನಾಲಿಸಿಸ್ ಮಾಡೋದಾಗಿರ್ಬೋದು ಸೊ ಆ ರೀತಿ ಸೊ ಈ ಕ್ವಶನ್ಸು ಕರೆಂಟ್ ಅಫೇರ್ಸು ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕೊಂಡಿರೋದು ಇದು ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗ್ತಕ್ಕಂಥ ಕರೆಂಟ್ ಅಫೇರ್ಸ್ ಸೊ ಬನ್ನಿ ಹಾಗಾದ್ರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಏನು ಯೂಟ್ಯೂಬಲ್ಲಿ ಅಲ್ಲಿ ಮಾಡ್ತಾ ಇದ್ದೀನಿ ಅನ್ನ ಅಕಾಡೆಮಿಲಿ ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿ ಮಾಡಿದ್ದೀನಿ ಆಲ್ರೆಡಿ ಹತ್ತು ವಿಡಿಯೋಸ್ ಆಗಿದೆ ಒಂದು ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತಂಗೆ ಏನೇನು ಗೌರ್ಮೆಂಟ್ ಸ್ಕೀಮ್ಸ್ ನ್ಯೂಸಲ್ಲಿತ್ತು ಅದರ ಪರ್ಪಸ್ ಏನು ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಸೊ ಅದರದ್ದ ಯೂಸ್ ಏನು ಅದರ ಉದ್ದೇಶ ಏನು ಅದರಿಂದ ಔಟ್ಕಮ್ಸ್ ಏನು ಸೊ ಈ ರೀತಿ ಡೀಟೇಲ್ ಆಗಿ ಪ್ರಿಲಿಮ್ಸ್ ಪರ್ಸ್ ಮೇನ್ ಇಂದ ಡಿಸ್ಕಸ್ ಮಾಡ್ತಾಯಿದ್ದೀನಿ ಟೋಟಲ್ ಹತ್ತು ವಿಡಿಯೋಗಳಾಗಿದೆ ಸಚಿವಾಲಯಗಳ ಒಂದೊಂದು ಸಪ್ರೇಟ್ ಸಪ್ರೇಟ್ ಸಚಿವಾಲಯ ತಗೊಂಡು ಮಿನಿಸ್ಟ್ರಿ ತಗೊಂಡು ಅದರಲ್ಲಿರತಕ್ಕಂಥ ಸ್ಕೀಮ್ಸ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ ಜೊತೆಗೆ ಕರ್ನಾಟಕದ ಜಿಯೋಗ್ರಫಿ ವಿಡಿಯೋ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಐದು ವಿಡಿಯೋ ಇದೆ ನೀವು ಅದು ಕೂಡ ರೆಫರ್ ಮಾಡಬಹುದು ಎಸ್ಪೆಷಲಿ ಕೆ ಪಿ ಎಸ್ ಸಿಲ್ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಎಕ್ಸಾಮು ಕೂಡ ಹೆಲ್ಪ್ ಆಗುತ್ತೆ ಸೊ ಮ ಅದು ಬಿಟ್ಟು ನಾನು ಭೂಗೋಳ ಶಾಸ್ತ್ರನೂ ಕೂಡ ಮಾಡ್ತಾಯಿದ್ದೀನಿ ಅಟ್ಮಾಸ್ಫಿಯರ್ ಅಂದರೆ ವಾಯುಗೋಳದ್ದು ಆಲ್ರೆಡಿ ಈ ಪಾರ್ಟ್ ಟು ವಿಡಿಯೋ ಅಪ್ಲೋಡ್ ಆಗಿದೆ ಪಾರ್ಟ್ ಒನ್ನಲ್ಲಿ ನಾನು ಹೇಗೆ ನಮ್ಮ ವಾಯುಮಂಡಲದ ರಚನೆ ಆಯಿತು ಅದರ ವಲಯಗಳೇನು ಅಂತ ಡಿಸ್ಕಸ್ ಮಾಡಿದ್ದೆ ಪಾರ್ಟ್ ಟೂಲಿಂದ ನಾನು ಒತ್ತಡ ಪಟ್ಟಿಗಳು ಈ ಹಾರ್ಡ್ಲಿ ಸೆಲ್ ಫೆರಲ್ ಸೆಲ್ ಅಂದ್ರೇನು ಹೆಂಗೆ ಒತ್ತಡ ಪಟ್ಟಿಗಳ ಸ್ಥಳಾಂತರ ಆಗುತ್ತೆ ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ನೆಕ್ಸ್ಟು ಪಾರ್ಟ್ ತ್ರೀಲಿ ಕೂಡ ನಾನು ಮಾರುತಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸೊ ಇದು ಕೂಡ ನೀವು ರೆಫರ್ ಮಾಡ್ಬೋದು ಜೊತೆಗೆ ನಾನು ಸೂಚ್ಯಾಂಕಗಳು ಮತ್ತು ವರದಿಗಳು ಏನು ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ಗಳಿರ್ತವೆ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಐ ಎಮ್ ಎಫ್ ಆಗಿರ್ಬೋದು ಇ ಐ ಯು ಆಗಿರ್ಬೋದು ಎಕನಾಮಿಕ್ ಫೋರಮ್ ಆಗಿರ್ಬೋದು ಸೊ ಹೀಗೆ ಸೊ ಅವ್ರದ್ದು ಏನು ರಿಪೋರ್ಟ್ಸ್ಗಳು ಬಂದಿದೆ ಈ ಒಂದು ಕರೆಂಟ್ ಅಫೇರ್ಸಲ್ಲಿ ಲಾಸ್ಟ್ ಒನ್ ಇಯರಿಂದ ಅದು ಕೂಡ ನಾನು ಮಾಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಪ್ಲೋಡ್ ಆಗಿದೆ ಸೊ ಇನ್ನು ನೀವು ಇದರ ಪಿ ಡಿ ಎಫ್ಸು ಮತ್ತು ನೀವು ಪ್ಲಸ್ ಕೋರ್ಸಸ್ನ ಆಯ್ಕೆ ಮಾಡ್ಕೋಬೇಕು ಅನ್ನ ಅಕಾಡೆಮಿ ಅಂದರೆ ನೀವು ಯಾವ ಮಂತ್ ಬೇಸಿಸ್ ಮೇಲೆ ಅರು ಹೋಗ್ಬೋದು ಅಥವಾ ಸಿಕ್ಸ್ ಮಂತ್ಸ್ ಬೇಸಿಸ್ ಅಥವಾ ಇಯರ್ ಬೇಸಿಸ್ ಆದರೂ ತಗೋಬೋದು ಒಂದು ಮಂತ್ಗೆ ಸಾವಿರದ ನಾನ್ನೂರಾಗುತ್ತೆ ಅದೇ ನೀವು ಜಾಸ್ತಿ ಮಂತ್ ತೊಗೊಂಡಾಗ ಏನಾಗುತ್ತೆ ಅದರ ರೇಟ್ ಕಮ್ಮಿ ಆಗುತ್ತೆ ನೋಡಿ ಟ್ವೆಲ್ ಮಂತ್ಸ್ ಅಂದರೆ ಒನ್ ಇಯರ್ ತೊಗೊಂಡಾಗ ಪರ್ ಮಂತ್ ನಿಮ್ಗೆ ಐನೂರ ಮೂರು ರೂಪಾಯಿ ಬರುತ್ತೆ ಇಲ್ಲಿ ನೀವು ತರ್ಟಿ ಪ್ಲಸ್ ಎಜುಕೇಟರ್ಸ್ ಇರ್ತಾರೆ ನೀವು ಯಾರನ್ನ ಬೇಕಾದ್ರೂ ಫಾಲೋ ಮಾಡ್ಬೋದು ಒಂದೊಂದು ಸಬ್ಜೆಕ್ಟ್ಗೆ ಎರಡರಿಂದ ಮೂರು ಜನ ಎಜುಕೇಟರ್ಸ್ ಇರ್ತಾರೆ ಪಿ ಡಿ ಎಫ್ ನೋಟ್ಸ್ ಸಿಗುತ್ತೆ ಒನ್ ಟು ಒನ್ ಡಿಸ್ಕಸ್ ಇರುತ್ತೆ ಸೊ ಇದಕ್ಕೆ ನಿಮಗೆ ಇನ್ನೂ ಕಮ್ಮಿ ಆಗಬೇಕು ಅಂದರೆ ಈ ಒಂದು ನನ್ನ ರೆಫ್ರಲ್ ಕೋಡ್ನ ಯೂಸ್ ಮಾಡಿ ಪುನೀತ್ ಲೈವ್ ಅಂತಕ್ಕಂಥ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಇ ಅಂತ ಹೇಳಿ ಮತ್ತು ಕೆ ಎಸ್ ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ನೀವು ಬರೀ ಟೆಸ್ಟ್ ಸೀಯರ್ಸ್ ಕೂಡ ಆಯ್ಕೆ ಮಾಡ್ಕೋಬೋದು ಅದಕ್ಕೂ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ನನ್ನ ರೆಫರಲ್ ಕೋಡ್ನೇ ಯೂಸ್ ಮಾಡಿದ್ರೆ ಸೊ ಬನ್ನಿ ನಾವು ಇವಾಗ ನಮ್ಮ ಒಂದು ಈ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತಂದರೆ ಇಲ್ಲಿ ಗ್ಯಾಲೋಸ್ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದು ಯಾವ ಭಾರತೀಯ ರಾಜ್ಯದಲ್ಲಿ ಇರತಕ್ಕಂಥ ಜನಾಂಗ ಅಂತ ಹೇಳಿ ಸೊ ಇದು ಕ್ಯಾನ್ಸರು ಅರುಣಾಚಲ ಪ್ರದೇಶ ನಾನಿಲ್ಲಿ ಫೋಟೋಗಳು ಹಾಕ್ಬೋದಾಗಿತ್ತು ನಾನು ಬಟ್ ಅಗೇನ್ ಒನ್ ಆರ್ ಟೂ ಡೇಸ್ ಡಿಲೇ ಆಗುತ್ತೆ ಅಂತ ನಾನು ಹಾಕಿಲ್ಲ ಅಷ್ಟೇ ಸೊ ಏನಿದು ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತಾರು ಮೇಜರ್ ಟ್ರೈಪ್ಸ್ ಇದೆ ಬುಡಕಟ್ಟು ಜನಾಂಗದ ಅದರಲ್ಲಿ ಗ್ಯಾಲೋಸ್ ಅಂತಕ್ಕಂಥದ್ದು ಒಂದು ಸೊ ಇದು ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂದರೆ ಈಗೇನು ಕ್ವಾರಂಟೈನ್ ಮಾಡಿದರು ಸೊ ಅಲ್ಲೂ ಕೂಡ ಆ ಬುಡಕಟ್ಟು ಜನಾಂಗದವರು ಕೂಡ ಏನು ತಮ್ಮನ್ನು ತಾವೇ ಕ್ವಾರಂಟೈನ್ ಮಾಡ್ಕೊಂಡಿದ್ರು ಅದಕ್ಕೆ ಅರ್ ರಿಯಾ ರಿನಾನಮ್ ಅಂತ ಕರೀತಾರೆ ಅರ್ ರಿನಾಮ್ ಅಂತ ಕರೀತಾರೆ ಸೊ ಈ ಒಂದು ಕಾಂಟೆಂಟ್ ಟೈಮಲ್ಲಿ ಅವರು ಅಲ್ಲಿ ತೆರನಾಮ್ ಅಂತಕ್ಕಂಥ ಒಂದು ರಿಚುಯಲ್ ಅವರು ಒಂದು ಹಬ್ಬ ಟೈಪ್ ಒಂದು ಪೂಜೆ ಟೈಪ್ ಮಾಡ್ತಾರೆ ಅಲ್ಲಿ ರಿತ್ ಅಂತ ಅಂತೇಳಿ ನೀವು ನೋಡಿರ್ತೀರ ಅಷ್ಟೊಂದು ಫಿಲಮ್ಗಳಲ್ಲಿ ಅಲ್ಲಿ ನೋಡಿರ್ತೀರ ಬುಡಕಟ್ಟು ಜನಾಂಗದವರು ಏನಾದ್ರು ಈ ರೀತಿ ಪ್ಯಾಂಡಮಿಕ್ ಆಗಿರ್ಬೋದು ಅಥವಾ ಯಾವುದಾದ್ರು ಕ್ಷಾಮ ಆಗಿರ್ಬೋದು ಈ ರೀತಿ ಬಂದಾಗ ಏನು ಮಾಡ್ತಾರೆ ಅವರು ದೇವಿಗೆ ಪೂಜೆ ಸಲ್ಲಿಸೋದು ಆ ಇದೆಲ್ಲ ನೋಡಿದೀರ ಅದನ್ನು ಅಲ್ಲಿ ತೆರನಮ್ ಅಂತ ಕರೀತಾರೆ ಸೊ ಅದಕ್ಕೆ ಇದು ನ್ಯೂಸಲ್ಲಿತ್ತು ಸೊ ಅಲ್ಲಿ ತೆರಾನಮ್ ಅಂತಕ್ಕಂಥ ಅವ್ರು ಏನಕ್ಕೆ ಅಂದರೆ ಇದು ಹೋಗ ಹೋಗಲಿ ಅಂತೇಳಿ ಈ ಒಂದು ಬಿಟ್ಟು ಹೋಗಲಿ ಈ ಒಂದು ಏನು ಪ್ಯಾ ಎಪಿಡೆಮಿಕ್ ಏನಿದೆ ಈ ವೈರಸ್ ಹೋಗಲಿ ಅಂಥೇಳಿ ಸೊ ಅದರಿಂದ ಇದು ನ್ಯೂಸಲ್ಲಿತ್ತು ಸೊ ಗ್ಯಾಲೋಸ್ ಬಗ್ಗೆ ನಿಮಗೆ ಕೇಳ್ಬೋದು ಗ್ಯಾಲೋಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ ಕೇಳ್ಬೋದು ಸೊ ಓಕೆ ಅರುಣಾಚಲ್ ಪ್ರದೇಶ ಅಥವಾ ಈ ಅರ್ ನಿನಾಮ್ ಅಂತಕ್ಕಂಥದ್ದು ಅಂತಲೂ ಕೇಳ್ಬೋದು ಅಥವಾ ಅಲ್ಲಿ ತೆರನಾಮ್ ಅಂತಕ್ಕಂಥದ್ದು ಏನು ಅಂತಲೂ ಕೇಳ್ಬೋದು ನಿಮಗೆ ನೆಕ್ಸ್ಟು ರೋಹ್ಟಾಂಗ್ ಪಾಸ್ ಯಾವ ಭಾರತೀಯ ರಾಜ್ಯ ನೋಡಿ ಇಲ್ಲಿ ನೀನು ನಾವು ಹೇಳ್ತಾ ಇದ್ದರೆ ನೀವು ಜಸ್ಟ್ ಪಾಸ್ ಇಟ್ ಆ್ಯಂಡ್ ಕಮೆಂಟ್ ಸೆಕ್ಷನ್ ನೀವು ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡಿ ಆಮೇಲೆ ನೋಡಿ ಆನ್ ಪಾಸ್ನ ತೆಗೆದು ನೋಡಿ ಸೊ ನಿಮ್ಮ ಆನ್ಸರ್ ಕರೆಕ್ಟಾಗಿ ತಪ್ಪಾ ಅಂಥೇಳಿ ಸೊ ದಟ್ ನಿಮಗೆ ಕರೆಂಟ್ ಅಫೇರ್ಸ್ ರೆಫರ್ ಮಾಡ್ತಾ ಇದ್ರೆ ನಿಮಗೆ ಒಂಥರ ರಿವಿಷನ್ ಆಗುತ್ತೆ ಇದು ಹಿಮಾಚಲ ಪ್ರದೇಶ ರೋಹ್ಟಾಂಗ್ ಪಾಸ್ ಬಗ್ಗೆ ಆಲ್ರೆಡಿ ಯು ಪಿ ಎಸ್ ಅಲ್ಲೂ ಕೇಳಿದ್ದಾರೆ ಎಕ್ಸಾಮ್ಸ್ಗಳು ಪ್ರಿವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಎಲ್ಲ ರೀತಿ ಪಾಸ್ಗಳು ಯಾವ ಯಾವ ರಾಜ್ಯ ಎಸ್ಪೆಷಲಿ ಇದು ಬರೋದು ನಿಮಗೆ ಹಿಮಾಲಯ ರಾಜ್ಯಗಳು ಅಂತೇಳಿ ಕರಿತೀವಿ ಹಿಮಾಲಯದ ಒಂದು ಪ್ರದೇಶದ ಅಡಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳು ಸೊ ಕಾಶ್ಮೀರ ಆಗಿರ್ ಲಡಾಖ್ ಆಗಿರ್ಬೋದು ಹಿಮಾಚಲ ಪ್ರದೇಶ ಆಗಿರ್ಬೋದು ಈ ಕಡೆ ಅರುಣಾಚಲ್ ಪ್ರದೇಶ ಆಗಿರ್ಬೋದು ಸಿಕ್ಕಿಂ ಈ ರೀತಿ ಸೊ ಅಲ್ಲಿ ನೀವು ನೋಡಬೇಕಾಗತ್ತೆ ಸೊ ಇವಾಗ ರೋಹಟಾಂಗ್ ಪಾಸು ಹಿಮಾಚಲ ಪ್ರದೇಶದಲ್ಲಿ ಇರತಕ್ಕಂಥದ್ದು ಇದೇನಕ್ಕೆ ನ್ಯೂಸಲ್ಲಿತ್ತು ಅಂದರೆ ಇದು ಲಾಕ್ಡೌನಿಂದ ಏನು ಮುಚ್ಚಿದ್ರು ಅದು ಹಿಮಗಳಿಂದ ತುಂಬಿತ್ತು ಅದನ್ನ ಕ್ಲಿಯರ್ ಮಾಡಿದ್ದಾರೆ ಸೊ ಇದು ಆ್ಯಕ್ಚುಲಿ ಒಂದು ರೋಡ್ ಕನೆಕ್ಟಿವಿಟಿ ಇದೆ ಅದು ಲಾ ಲಾಹುಲ್ ಮತ್ತು ಸ್ಪಿ ಸಿಪಿತಿ ಡಿಸ್ಟಿಕ್ಸ್ ಆಫ್ ಹಿಮಾಚಲ ಪ್ರದೇಶನ ರೆಸ್ಟ್ ಆಫ್ ದ ಕಂಟ್ರಿ ಜೊತೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಸೊ ಇಟ್ ವಾಸ್ ಓಪನ್ ಅಂದ್ರೆ ಮೇ ಎರಡು ಸಾವಿರದ ಹದಿನೆಂಟರಲ್ಲಿ ಲಾಸ್ಟ್ ಅಲ್ಲಿ ಓಪನ್ ಆಗಿದ್ದಿತ್ತು ಸೊ ಇದು ವೆರಿ ಇಂಪಾರ್ಟೆಂಟ್ ಮತ್ತು ಇದು ಯಾವ ಅಡಿಲ್ ಬರುತ್ತೆ ಅಂದ್ರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಡೀಲಿ ಬರ್ತಕ್ಕಂಥದ್ದು ಓಕೆ ಓಕೆ ನೆಕ್ಸ್ಟು ಕೋವಿಡ್ ನೈನ್ಟೀನ್ ರೋಗಿಗಳಿಗೆ ಒಂದು ಔಷಧಿಗಳು ಮೆಡಿಸಿನ್ಸ್ ಔಷಧಿ ಮತ್ತು ಆಹಾರಗಳನ್ನು ತಲುಪಿಸಬಲ್ಲ ವಾರ್ ಬೋಟ್ ಅಂತ ವಿನ್ಯಾಸ ಮಾಡಿರ್ತಕ್ಕಂಥ ಐ ಐ ಟಿ ಏನು ನಿಮಗೆ ಕೇಳ್ಬೋದು ಹಿಂಗೂ ಕೇಳ್ಬೋದು ಎಕ್ಸಾಮ್ ನೋಡಿ ಒಂದೊಂದು ಕ್ವಶನ್ ನಿಮ್ಗೆ ಮೂರು ನಾಲ್ಕು ರೀತಿ ಕ್ವೆಶನ್ಸ್ನ ಫ್ರೇಮ್ ಮಾಡ್ಬೋದು ಈ ವಾರ್ ಬೋಟನ್ನು ವಾರ್ ಬೋಟ್ ಬಿ ಓ ಟಿ ವಾರ್ಡ್ ಅಂತ ಹೇಳೋಂಗಿಲ್ಲ ಡಿ ಸೈಲೆಂಟ್ ಆಗುತ್ತೆ ಸೊ ವಾರ್ ರೂಮ್ ಈಗ ನಿಮ್ಗೆ ಕೇಳಿರ್ಬೇಕು ನೀವು ವಾರ್ ರೂಮ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ಕೋವಿಡ್ ಆ ಅಪಿಡೆಮಿಕ್ ಜೊತೆ ಹೋರಾಡಕ್ಕೆ ಏನೇನು ಪ್ಲಾನಿಂಗ್ ಮಾಡ್ಕೋಬೇಕು ಏನು ಮಾಡಬೇಕು ಅಂತಂತ ಹೇಳಿ ಒಂದು ವಾರ್ಡ್ ರೂಮ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ವಾರ್ ಬೋಟ್ ಇಲ್ಲಿ ಏನು ಮಾಡಿದೆ ಯಾವ ಐ ಟಿ ಇದನ್ನು ವಿನ್ಯಾಸಗೊಳಿಸ್ತೀವಿ ಅಂತಕ್ಕಂಥದ್ದು ಇದು ಐ ಐ ಟಿ ರೋರ್ ಬೋರ್ ಅಂತಕ್ಕಂಥದ್ನ ಇದು ವಿನ್ಯಾಸು ಸೊ ಏನಿದು ವಾರ್ ಬೋಟ್ ಅಂತ ನೋಡೋದಾದ್ರೆ ಇಲ್ಲಿ ಏನು ಅಂದ್ರೆ ಪಂಜಾಬ್ನ ರೂಪನಗರ ಡಿಸ್ಟ್ರಿಕ್ಸ್ ಏನಿದೆ ಅಲ್ಲಿ ಈ ಡಿಸೈನ್ ಮಾಡಿರತಕ್ಕಂಥದ್ದು ವಾರ್ ಬೋಟ್ ಅಂತ ಸೊ ಇದು ಮೆಡಿಸಿನ್ ಡೆಲಿವರ್ ಮಾಡುತ್ತೆ ಎಲ್ಲಿ ಅಂತಂದ್ರೆ ಈ ಕೋವಿಡ್ ನೈನ್ಟೀನ್ ಇಂದ ಪೇಶೆಂಟ್ನ ಐಸೋಲೇಷನ್ ವಾರ್ಡ್ಗಳಲ್ಲಿ ಇಟ್ಟಿರ್ತಾರಲ್ಲ ಆ ಒಂದು ರೀಜನ್ಗೆ ಮೆಡಿಸಿನ್ಸ್ನ ತಗೊಂಡೋಗಿ ಎಲ್ಲ ಕಡೆ ಮಾಡತಕ್ಕಂಥದ್ದು ವಾರ್ ಬೋಟ್ ಅಂತ ಕರೀತಾರೆ ಸೊ ಅಂದ್ರೆ ಬೋಟ್ ವಾರ್ ಬೋಟ್ ಇನ್ ದ ಸೆನ್ಸ್ ಅದು ಡೆಲಿವರಿ ಮಾಡ್ತಕ್ಕಂಥ ಒಂದು ಆ ಏನು ಮಾಧ್ಯಮ ಅಂತ ಹೇಳ್ಬೋದು ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಗೇನ್ ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಒನ್ ಬಿಲಿಯನ್ ಯು ಎಸ್ ಡಿ ಹೊಂದಿರೋ ವಿಶ್ವದ ಮಿಲಿಟರಿ ಖರ್ಚಿನಲ್ಲಿ ಭಾರತದ ಸ್ಥಾನ ಏನು ಅಂದರೆ ಮಿಲಿಟ್ರಿ ನಾವೇನು ಮಿಲಿಟರಿಗೋಸ್ಕರ ಎಷ್ಟು ಖರ್ಚು ಮಾಡ್ತಾ ಇದೀವಲ್ಲ ಒಂದು ಬಜೆಟ್ ಮುಖಾಂತರ ಆಗಿರಬಹುದು ಈ ಪ್ರತಿ ಬೇರೆ ಬೇರೆ ಮುಖಾಂತರ ಮಾಧ್ಯಮಗಳ ಮುಖಾಂತರ ಮಿಲಿಟರಿಗೋಸ್ಕರ ಏನು ಖರ್ಚು ಮಾಡ್ತೀವಿ ನಮ್ಮ ನಮ್ಮ ದೇಶ ಅಂದ್ರ ಅಂದ್ರೆ ಪ್ರಪಂಚದಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂತ ಕೇಳ್ತಾ ಇದ್ದಾರೆ ಇದು ನಾವಿರೋದು ಮೂರನೇ ಸ್ಥಾನ ಓಕೆ ಸೆವೆನ್ ಪಾಯಿಂಟ್ ಒನ್ ಬಿಲಿಯನ್ ಅಷ್ಟು ಕಟ್ ಮಾಡ್ತಾ ಇದ್ದೀವಿ ಇದನ್ನ ರಿಪೋರ್ಟ್ ನೋಡಿ ಇದು ವೆರಿ ನೋಡು ಈ ಈ ರಿಪೋರ್ಟ್ಗಳು ಬಂದಾಗ ಈ ರಿಪೋರ್ಟು ಯಾರು ತರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿಮ್ಗೆ ರ್ಯಾಂಕ್ಗಳು ಕೇಳಲ್ಲ ಯಾಕಂದರೆ ತುಂಬ ಗಳು ನೆನ್ಪಿಟ್ಕೋಬೇಕಾಗತ್ತೆ ಅದರಿಂದ ಎಕ್ಸಾಮಿನರ್ ಏನು ಮಾಡ್ತಾರೆ ಈ ನ ಯಾರು ತಂದರು ಅಂತ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಸ್ಟ್ಯಾಕ್ಲೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಈ ವರದಿನ ತಂದಿರ್ತಕ್ಕಂಥದ್ದು ಹಾಗೇ ಫಸ್ಟ್ ಯಾವುದು ಸೆಕೆಂಡ್ ಹೇಳೋದು ನೋಡಿದ್ರೆ ಫಸ್ಟ್ ಪ್ಲೇಸ್ ಬಂದು ಯು ಎಸ್ ಎ ಸೆಕೆಂಡ್ ಪ್ಲೇಸ್ ಬಂದು ಚೈನಾ ಥರ್ಡ್ ಪ್ಲೇಸ್ ಇಂಡಿಯಾ ನೋಡಿ ಯು ಎಸ್ ಸಿ ಏಳ್ನೂರ ಮೂವತ್ತೆರಡು ಯು ಎಸ್ ಡಿ ಬಿಲಿಯನ್ ಖರ್ಚು ಮಾಡಿದ್ರೆ ಚೈನ ಇನ್ನೂರ ಅರವತ್ತೊಂದು ಬಿಲಿಯನ್ ಯು ಎಸ್ ಡಿ ಖರ್ಚು ಮಾಡುತ್ತೆ ಇಂಡಿಯಾ ಸೆವೆನ್ ಪಾಯಿಂಟ್ ಒನ್ ಬಿಲ್ ಡಿ ಯು ಎನಿಯನ್ ಮಾಡ್ತಾ ಇದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ಏಷ್ಯಾದಲ್ಲೇ ನಮ್ಮ ಎರಡು ಕಂಟ್ರಿ ಒಟ್ಟಿಗೆ ಇರತಕ್ಕಂಥದ್ದು ಇದು ಕೂಡ ವೆರಿ ಇಂಪಾರ್ಟೆಂಟ್ ನೋಡೋ ನೋಟಬಲ್ ಪಾಯಿಂಟ್ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ನೋಡಿ ಇದ್ರದ್ದು ಪಿ ಡಿ ಎಫ್ ಬೇಕು ಮತ್ತು ನಾನು ಮಾಡಿರ್ತಕ್ಕಂಥ ಪ್ರೀವಿಯಸ್ ವೀಡಿಯೋಸ್ ಪಿ ಡಿ ಎಫ್ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತಕ್ಕಂಥದ್ದನ್ನ ಜಾಯ್ನ್ ಆಗಿ ಫಾಲೋ ಮಾಡ್ಬೋದು ಮತ್ತು ನನ್ನ ಗೌರ್ಮೆಂಟ್ ಸ್ಕೀಮ್ಸ್ ಆಗ್ಬೋದು ಎಲ್ಲನೂ ನಾನು ಅಲ್ಲಿ ಪಿ ಡಿ ಎಫ್ ಹಾಕ್ತಾ ಇದ್ದೀನಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕರೆಂಟ್ ಅಫೇರ್ಸ್ ರಿಲೇಟೆಡು ಸೊ ಎಲ್ಲ ನಿಮಗೆ ಅಲ್ಲಿ ಪಿ ಡಿ ಎಫ್ಸು ಮತ್ತು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಅಥವಾ ನೀವು ಜಾ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಪಿ ಯು ಎನ್ ಡಬ್ಲ್ಯೂ ಟಿ ಎಚ್ ಎಫ್ ಓ ಆರ್ ಯು ಎಮ್ ಅಂತ ಮಾಡಿದ್ರೆ ನಿಮಗೆ ಪುನೀತ್ ಫೋರಮ್ ಅಂತಕ್ಕಂಥ ಒಂದು ಚಾನಲ್ ಸಿಗುತ್ತೆ ಈ ರೀಸೆಂಟ್ಲಿ ಓಪನ್ ಆಗಿರ್ತಕ್ಕಂಥದ್ದು ಸೊ ಅಲ್ಲಿ ನೀವು ಚಾನ್ ಆಗ್ಬೋದು ಸೊ ಅದಕ್ಕೆ ಸಿಮ್ ನಿಮಗೆ ಪಿ ಅಂತ ಹಿಂಗೆ ಸಿಂಬಲ್ ಇರುತ್ತೆ ಈ ರೀತಿ ಇರುತ್ತೆ ಇಲ್ಲಿ ಸರ್ಕಾರಿ ಉದ್ಯೋಗ ಅಂತ ಕೆಳಗಡೆ ಬರ್ತಿರ್ತೀವಿ ಸೊ ಅದನ್ನು ನೋಡ್ಕೊಳ್ಳಿ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಮನೆ ಇಲ್ಲಿ ಕೋವಿಡ್ ನೈನ್ಟೀನ್ ಕ್ರೈಸಿಸ್ನಲ್ಲಿ ಥ್ರೂ ಎ ಮೈಗ್ರೇಷನ್ ಲೆನ್ಸ್ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಸೊ ಒಂದು ಥೀಮ್ನ ಅಡಿಯಲ್ಲಿ ಏನು ಮಾಡಿದ್ದಾರೆ ಒಂದು ವರದಿನ ಸಿದ್ಧ ಮಾಡಿದ್ದಾರೆ ಸೊ ಇಲ್ಲಿ ಇದರ ಒಂದು ಕೋವಿಡ್ ನೈನ್ಟೀನ್ ನ ಪ್ರಕಾರ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತಕ್ಕೆ ರವಾನೆ ಆಗ್ತಾ ಇರ್ತಕ್ಕಂಥ ದುಡ್ಡು ವಲಸೆಯ ರವಾನೆ ಅಂದರೆ ರೆಮಿಟೆನ್ಸ್ ಅಂತ ಕರಿತೀವಿ ಅಂದರೆ ಅಲ್ಲಿನ ದುಡ್ಡು ಸಂಪಾದನೆ ಮಾಡಿ ಕಳಿಸ್ತಾರಲ್ಲ ಅಥವಾ ಅಲ್ಲಿ ಬಿಸ್ನೆಸ್ ಇಲ್ಲಿ ದುಡ್ಡು ಕಳಿಸ್ತಾರಲ್ಲ ಅದು ಇಪ್ಪತ್ತ್ ಮೂರಷ್ಟು ಕುಸಿತ ಆಗ್ತಾ ಇದೆ ಸೊ ಇದನ್ನ ತಂದ ರಿಪೋರ್ಟ್ ಯಾರು ಅಂತ ಹೇಳಿ ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಮುಖ್ಯವಾಗಿ ಈ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಮ್ಮಿ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಹೊರಗಡೆಯಿಂದ ಬರ್ತಕ್ಕಂಥ ಯಾಕಂದರೆ ಎಷ್ಟೊಂದು ಜನ ಅಲ್ಲಿಂದ ಕೆಲಸ ಕಳ್ಕೊಂಡು ಇಲ್ಲಿಗೆ ಇಂಡಿಯಾಗೆ ಬಂದಿದ್ದಾರೆ ಮತ್ತು ಅಲ್ಲಿಂದ ಇಲ್ಲಿಗೆ ದುಡ್ಡು ಕಳ್ಸೋಕ್ಕಾಗದೆ ಅವ್ರಿಗೆ ದುಡ್ಡು ಸಾಲದೆ ಇರೋರು ಅಂತ ಇರೋ ಕೂಡ ಇದ್ದಾರೆ ಸೊ ಅಂಥ ಒಂದು ರಿಪೋರ್ಟ್ನ ಮಾಡಿರ್ತಕ್ಕಂಥದ್ದು ಯಾವುದು ಅಂದರೆ ವಿಶ್ವ ಬ್ಯಾಂಕ್ ಸೊ ವರ್ಲ್ಡ್ ಬ್ಯಾಂಕ್ ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ದೆ ಸೊ ಇಲ್ಲಿ ಮುಖ್ಯವಾಗಿ ನೋಡಿದ್ರೆ ನಿಮ್ಗೆ ಗೊತ್ತಿದೆ ಭಾರತ ಈ ಒಂದು ವಲಸೆ ರವಾನೆ ಏನೋ ದುಡ್ಡು ತಗೊಳ್ಳುತ್ತೆ ಹೊರಗಡೆ ದೇಶದಿಂದ ರಿಮಿಟೆನ್ಸ್ ಅಂತ ಏನು ಕರಿತೀವಿ ಅದ್ರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ನಿಮ್ಗೆ ಗೊತ್ತಿದೆ ಇನ್ ಟೂ ತೌಸಂಡ್ ನೈನ್ಟೀನ್ ನಾವು ವಿ ಆರ್ ಅಟ್ ಅಪ್ ಫಸ್ಟ್ ಅಂದರೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಆದರೆ ಈಗ ರಿಪೋರ್ಟ್ ಏನೇಳ್ತಾ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಯು ಎಸ್ ಸಿಕ್ಸ್ಟಿ ಫೋರ್ ಬಿಲಿಯನ್ ಅಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡೋಣ ಸೊ ಇಲ್ಲಿ ಮುಖ್ಯವಾಗಿ ಏನು ಬೇಕಾಗಿರ್ತಕ್ಕಂಥದ್ದು ಈ ರಿಪೋರ್ಟ್ನ ಕಳ್ ಮಾಡಿರೋದು ಯಾವುದು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಇಲ್ಲಿ ನೂರ್ ಅಂತಕ್ಕಂಥ ಒಂದು ಮಿಲಿಟರಿ ಉಪಗ್ರಹನ ಒಂದು ಸ್ಯಾಟಲೈಟ್ ಅಂದ್ರೆ ಈ ಸ್ಯಾಟಲೈಟ್ ನ ಲಾಂಚ್ ಮಾಡಿರೋ ದೇಶ ಯಾವುದೇ ಮೊದಲನೇ ಒಂದನೇ ಅಲ್ಲ ಒಂದನೇ ಅಂದ್ರೆ ಮೊದಲನೇ ಒಂದು ಮಿಲಿಟರಿ ಉಪಗ್ರಹ ಮೊದಲನೇ ಮಿಲಿಟರಿ ಉಪಗ್ರಹ ಫಸ್ಟ್ ಸ್ಯಾಟಲೈಟ್ ಲಾಂಚ್ ಮಾಡಿರೋದು ಯಾವುದು ನೂರ್ ಅಂತಕ್ಕಂಥದನ್ನ ಲಾಂಚ್ ಮಾಡಿರೋದು ಇರಾನ್ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನಿಮಗೆ ಇನ್ನೊಂದು ರೀತಿ ಕ್ವಶನ್ ಕೊಡ್ಬೋದು ಲಾಸ್ಟ್ ಇಯರ್ ಕೂಡ ಶ್ರೀಲಂಕಾ ಕೂಡ ಮೊದಲನೇ ಉಪಗ್ರಹನ ಲಾಂಚ್ ಮಾಡಿಸಿತ್ತು ಜಪಾನ್ ತ್ರೂ ಅದೇ ರೀತಿ ನೇಪಾಳ ಕೂಡ ಲಾಂಚ್ ಮಾಡಿಸಿತ್ತು ಜಪಾನ್ ಥ್ರೂ ಅಂದರೆ ಜಪಾನ್ ಅದಕ್ಕೆ ಈ ಒಂದು ಉಪಗ್ರಹನ ಮಾಡೋಕ್ಕೆ ಹೆಲ್ಪ್ ಮಾಡಿ ಇದು ಮಾಡಿತ್ತು ಸೊ ಶ್ರೀಲಂಕಾ ರಾವಣ ಅಂತ ಹೆಸರಿಟ್ಟಿತ್ತು ಹೀಗೆ ನಿಮಗೆ ಬೇಕಾದ್ರೆ ಈ ಮೊದಲ ಬಾರಿಗೆ ಉಪಗ್ರಹ ಲಾಂಚ್ ಮಾಡಿ ಅಂದರೆ ಆಮೇಲೆ ಉಪಗ್ರಹವನ್ನು ಉಡಾವಣೆ ಮಾಡಿರತಕ್ಕಂಥ ರಾಜ್ಯಗಳನ್ನ ಹೆಸರುಗಳನ್ನ ನಿಮಗೆ ಕೇಳ ಯಾವುದೂ ಅಲ್ಲ ಅಂತ ಕೇಳಿ ಕೇಳ್ಬೋದು ಅಂದರೆ ಇಲ್ಲಿ ನಿಮಗೆ ಇರಾನ್ ಆಗ್ಬೋದು ಶ್ರೀಲಂಕಾ ಆಗ್ಬೋದು ನೇಪಾಳ ಆಗ್ಬೋದು ಇನ್ನೂ ನಿಮಗೆ ಬೇರೆ ಯಾವುದಾರು ಒಂದು ದೇಶ ಆಗ್ಬೋದು ಲೈಕ್ ಏನೋ ಜಪಾನೇ ಹಾಕ್ಬೋದು ಅಥವಾ ರಷ್ಯಾನೇ ಹಾಕ್ಬೋದು ಅಥವಾ ನಿಮಗೆ ಇನ್ನೂ ಕನ್ಫ್ಯೂಸ್ ಮಾಡಿಸ್ಬೇಕು ಅಂತಂದರೆ ನಿಮಗೆ ಬೇರೆ ಯಾವುದಾದ್ರು ಒಂದು ಯು ಕೆ ಹತ್ರ ಇರ್ತಕ್ಕಂಥ ಬೇರೆ ಯಾವುದಾರು ಒಂದು ರಾಜ್ಯ ಆಗ್ಬೋದು ಸೊ ಈ ಮೂರು ಇದೆಯಲ್ಲ ಇರಾನ್ ಶ್ರೀಲಂಕಾ ಮತ್ತು ನೇಪಾಳ ಇದು ಮೊದಲನೇ ಬಾರಿಗೆ ಉಡಾಣೆ ಮಾಡಿರ್ತಕ್ಕಂಥ ಉಪಗ್ರಹಗಳು ಸೊ ಅದಕ್ಕೆ ಯಶಸ್ವಿಗಳು ಏನು ಅಂತಕ್ಕಂಥದ್ದು ಕೂಡ ನಿರ್ಫರ್ ಮಾಡಬೇಕಾಗತ್ತೆ ಸೊ ಇರಾನ್ ಅದಕ್ಕೆ ನೂರಂತ ಹೆಸರೇಟ್ ಇದೆ ಓಕೆ ಸೊ ಇದು ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಂಚ್ ಆಗಿರ್ತಕ್ಕಂಥ ಎರಡು ಸ್ಟೇಜಲ್ಲಿ ಲಾಂಚ್ ಆಗಿದೆ ಸಕ್ಸಸ್ಫುಲಿ ಲಾಂಚ್ಡ್ ಆ್ಯಂಡ್ ಆರ್ಬಿಟ್ರಲ್ಲಿ ಆಗಿದೆ ಓಕೆ ಇದು ಮಿಲಿಟರಿ ಉಪಗ್ರಹ ಓಕೆ ನೆಕ್ಸ್ಟು ಸೆಂಟ್ರಲ್ ಬ್ಯಾಂಕ್ ಬಳಸುವ ಪದಗಳನ್ನು ಅಂದರೆ ಸೆಂಟ್ರಲ್ ಬ್ಯಾಂಕ್ ಕೆಳಗಿನ ಒಂದು ಪದಗಳನ್ನು ಬೆಳೆಸಿದೆ ಈ ನಾಲ್ಕು ಆಪ್ಷನಲ್ಲಿ ಆ ಪದಗಳೇನು ಅಂದರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ದುಡ್ಡನ್ನ ವರ್ಗಾವಣೆ ಮಾಡುತ್ತೆ ಅದಕ್ಕೆ ಅಂತ ಕರೀತಾರೆ ಇದ್ರ ಬಗ್ಗೆ ನಾನು ದೀರ್ಘವಾಗಿ ಒಂದು ವೀಡಿಯೋನ ಮಾಡಿದ್ದೆ ಅದಕ್ಕೆ ಹೆಲಿಕಾಪ್ಟರ್ ಮನಿ ಅಂತ ಕರೀತಾರೆ ಸೊ ಹೆಲಿಕಾಪ್ಟರ್ ಮನಿ ಅಂದ್ರೇನು ಸೊ ಇವಾಗಿನ ಕ್ರೈಸಿಸ್ ಪ್ರಕಾರ ಹೆಲಿಕಾಪ್ಟರ್ ಮನಿ ಅಂತಂದ್ರೆ ಏನು ಅಂದರೆ ಒಂದಷ್ಟು ದುಡ್ಡನ್ನ ಫೈವ್ ಪರ್ಸೆಂಟೇಜ್ ಆಫ್ ನಮ್ದು ಏನು ರಿಸರ್ವ್ ಇದೆ ಆದರೂ ಅದಷ್ಟು ರೀಪ್ರಿಂಟ್ ಮಾಡಿ ದುಡ್ಡನ್ನ ಹೊಸ ದುಡ್ಡನ್ನ ಪ್ರಿಂಟ್ ಮಾಡಿ ಅದನ್ನು ಜನರ ಖಾತೆಗಳಿಗೆ ಹಾಕೋದಾಗಲಿ ಅಥವಾ ರಾಜ್ಯ ಸರ್ಕಾರ ಕೊಟ್ಟರೆ ಅವರು ಯಾರ್ಯಾರಿಗೆ ಕೊಡಬೇಕು ಅಂತದ್ದು ಅವ್ರು ಡಿಸೈಡ್ ಮಾಡಿ ಎಲ್ಲಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬಟ್ ಓವರ್ ಆಲ್ ಏನು ಅಂದರೆ ಈ ದುಡ್ಡನ್ನ ಖರ್ಚು ಮಾಡಬೇಕಷ್ಟೇ ಖರ್ಚು ಮಾಡೋದು ಇವರೇ ಇಂಪಾರ್ಟೆಂಟ್ ಫ್ರೀಯಾಗಿ ಹಾಕ್ತಾ ಇರತಕ್ಕಂಥದ್ದು ವಾಪಸ್ ಕೊಡೋಂಗಿರೋದು ಖರ್ಚು ಮಾಡೋದು ಅದು ದುಡ್ಡನ್ನ ಖಾತೆಗಳಿಗೆ ಹಾಕೋದಾದ್ರೂ ಆಗ್ಬೋದು ಇಲ್ಲ ಈ ಒಂದು ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ಟ್ಯಾಕ್ಸ್ಗಳನ್ನ ಮನ ಮಾಡೋದಾಗಿರ್ಬೋದು ಈ ರೀತಿ ಈ ರೀತಿ ಎರಡು ಮೂರು ವಿಧಗಳಿದೆ ನಾನು ಅದನ್ನ ಆಗಿ ಡಿಸ್ಕಸ್ ಮಾಡಿದ್ದೀನಿ ನನ್ನ ಒಂದು ವಿಡಿಯೋ ಸೆಕ್ಷನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೆಲಿಕಾಪ್ಟರ್ ಅಂತ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಸೊ ದಿಸ್ ಈಸ್ ದ ಏನೋ ಹೆಲಿಕಾಪ್ಟರ್ ಮನಿಯ ಅರ್ಥ ಇದು ಇಂದ ಮನಿ ದುಡ್ಡನ್ನ ಉದುರಿಸೋದಲ್ಲ ಇದು ಜಸ್ಟ್ ಏನೋ ಒಂದು ಅನ್ಕನ್ವೆನ್ಷನಲ್ ವೇ ಆಫ್ ಮಾನಿಟೈಸ್ ಅಂದರೆ ಈ ಒಂದು ಹಣ ದುಬ್ಬರನ್ನ ಅಥವಾ ಈ ಒಂದು ಎಕಾನಾಮ ಡೆವಲಪ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ಓಕೆ ಓಕೆ ನೆಕ್ಸ್ಟ್ ಹೋಗೋಣ ಮನಿ ಭೂಮಿಯ ದಿನ ಅಂದರೆ ಅರ್ಥ್ ಡೇ ಏನೋ ಐವತ್ತನೇ ಆವೃತ್ತಿನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅದರ ಒಂದು ಥೀ ಹವ ಹವಾಮಾನ ಕ್ರಿಯೆ ಅಂತ ಅದು ಯಾವಾಗ ಆಚರಿಸ್ತೀವಿ ಅಂದರೆ ಏಪ್ರಿಲ್ ಇಪ್ಪತ್ತೆರಡು ಸೊ ಏಪ್ರಿಲ್ ಇಪ್ಪತ್ತೆರಡು ಅರ್ತ್ ಡೇಯ ಒಂದು ಇದು ಸೊ ಅದರ ಥೀಮ್ನ ನಾವು ಏನಂತ ಹೇಳಿದ್ವಿ ಅದನ್ನ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅದು ಕೂಡ ನೋಡಬೇಕಾಗತ್ತೆ ಇಲ್ಲಿ ನೋಡಿ ಅರ್ತ್ ಡೇ ಥೀಮು ಫಾರ್ ಅರ್ತ್ ಡೇ ಟೂ ತೌಸಂಡ್ ಕ್ಲೈಮೇಟ್ ಆ್ಯಕ್ಷನ್ ಅಂತ ಕರಿತೀವಿ ಹವಾಮಾನ ಕ್ರಿಯೆ ಅಂತ ಕನ್ನಡದಲ್ಲಿ ಹೇಳಿದ್ವಿ ಕ್ಲೈಮೇಟ್ ಆ್ಯಕ್ಷನ್ ಓಕೆ ಇದು ಫಿಫ್ಟಿಯತ್ ಆನಿವರ್ಸರಿ ಆಚನೆ ಮಾಡ್ತಾ ಇರತಕ್ಕಂಥದ್ದು ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ ಮತ್ತೆ ಯಾವ ಡೇಟು ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ರಿಲಯನ್ಸ್ ಜಿಯೋದಲ್ಲಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪಾಲನ್ನು ನಲವತ್ತ್ ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿಗೆ ಟೆಲಿಕಾಮ್ ಕ್ಷೇತ್ರದ ಅತಿ ದೊಡ್ಡ ಎಫ್ ಟಿ ಇದು ತೊಗೊಂಡಿರ್ತಕ್ಕಂಥ ಕಂಪ್ನಿ ಯಾವುದು ಅಂತ ಈ ಕಂಪ್ನಿ ಯಾವುದು ನಿಮಗೆ ಗೊತ್ತಿದೆ ಇದ್ರ ಬಗ್ಗೆ ಕೂಡ ಡೀಟೇಲ್ ಅನಾಲಿಸ್ ಮಾಡಿದೆ ಫೇಸ್ಬುಕ್ ಸೊ ಫೇಸ್ಬುಕ್ ತೊಗೊಂಡಿರ್ತಕ್ಕಂಥದ್ದು ಸೊ ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಬಹುದು ಎಚ್ ಡಿ ಎಫ್ ಸಿ ಶೇರ್ನ ಒಂದು ಪರ್ಸೆಂಟ್ ಶೇರ್ನ ಯಾವ ದೇಶದಲ್ಲಿ ತಗೊಂಡಿದ್ದಾರೆ ಅಂತ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈ ಒಂದು ಎಕನಾಮಿಕ್ ಕ್ರೈಸಿಸ್ ಟೈಮಲ್ಲಿ ಈ ಒಂದು ಏನು ಬೆಳವಣಿಗೆ ನಡೀತಾ ಇದೆಯಲ್ಲ ಇದು ಕೂಡ ನೀವು ಎಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿ ಫೇಸ್ಬುಕ್ ತೊಗೊಂಡಿರ್ತಕ್ಕಂಥ ರಿಲಯನ್ಸ್ ಶೇರ್ ಆಗಿರಬಹುದು ಎಚ್ ಡಿ ಎಫ್ ಸಿಲಿ ಇನ್ವೆಸ್ಟ್ ಆ ದೇಶದ ಶೇರ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನೀವು ಯಾವುದು ಅಂತ ಎಷ್ಟು ಪರ್ಸೆಂಟ್ ತಗೊಂಡಿದ್ರು ಅಂತಕ್ಕಂಥದ್ದು ಕೂಡ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಸೊ ಇದೆಲ್ಲ ದುಡ್ಡು ಅಮೌಂಟ್ ಬೇಕಾಗಿಲ್ಲ ಪರ್ಸೆಂಟೇಜ್ ತಿಳ್ಕೊಂಡು ದಟ್ಸ್ ಮೋರ್ ದನ್ ಅನ್ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ನೂರ ಎಂಬತ್ತು ದೇಶಗಳಲ್ಲಿ ಪ್ಯಾರಿಸ್ ಮೂಲದ ರಿಪೋರ್ಟರ್ಸ್ ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಅಂತಕ್ಕಂಥ ಒಂದು ಸಂಗ್ರಹಿಸಿದ ದ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂದರೆ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂದ್ರೆ ಏನು ನಮ್ಮ ಒಂದು ಪ್ರೆಸ್ ಅಂದ್ರೆ ನ್ಯೂಸ್ ಪೇಪರ್ಸ್ ಏನಿದೆ ಇದಕ್ಕೆ ಎಷ್ಟು ಫ್ರೀಡಮ್ ಇದೆ ಅಂತಕ್ಕಂಥದನ್ನ ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಅದು ನಾರ್ವೆ ಮೊದಲ ಸ್ಥಾನದಲ್ಲಿದೆ ಇಲ್ಲಿದೆ ನೋಡಿ ನಾರ್ವೆ ಮೊದಲ ಸ್ಥಾನದಲ್ಲಿದೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಕ್ವಶನ್ ಸೊ ಈ ಕ್ವೆಶನಲ್ಲಿ ಹೆಂಗಿದೆ ಹಂಗೆ ಓದ್ಬಿಡಿ ಸ್ನೇಹಿತರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಏನಿದೆ ಅದು ಮೊದಲ ಮೂರು ಸ್ಥಾನಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಅಥವಾ ಒಂದು ಅಥವಾ ಎರಡು ಇಟ್ಕೊಂಡ್ರೆ ಸಾಕು ಮತ್ತು ಭಾರತ ಸ್ಥಾನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಮತ್ತು ಇದನ್ನು ಯಾರು ತಂದರು ಅಂತಕ್ಕಂಥದ್ದು ಕೂಡ ನಾನು ಇಟ್ಕೋಬೇಕಾಗುತ್ತೆ ಸೊ ಇದು ನೋಡಿ ಈ ಒಂದು ಕ್ವಶನಲ್ಲ ನಾಲ್ಕು ಕ್ವಶನ್ ಉತ್ಪತ್ತಿ ಆಗುತ್ತೆ ಸೊ ಪ್ರತಿಯೊಂದು ಕ್ವಶನ್ ನೀವು ನೋಡಬೇಕಾದ್ರೆ ಮೂರಿಂದ ನಾಲ್ಕು ಕ್ವಶನ್ ಫ್ರೇಮ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ರಿಪೋರ್ಟರ್ಸ್ ಸಾನ್ಸ್ ಫ್ರಾಂಟ್ ಇಯರ್ಸ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡಿರ್ತು ಸೊ ಭಾರತದ ಸ್ಥಾನ ನೂರ ನಲವತ್ತೆರಡು ಸೊ ಅದ್ರ ಬಗ್ಗೆ ನೋಡೋದಾದ್ರೆ ನೋಡಿ ನೂರ ಎಂಬತ್ತು ಕಂಟ್ರಿಲಿ ನೂರ ನಲವತ್ತೆರಡನೇ ಸ್ಥಾನದಲ್ಲಿದ್ದೀವಿ ಎರಡು ಸ್ಥಾನ ನಾವು ಹೆಚ್ಚಿಗೆ ಪಡ್ಕೊಂಡಿದೀವಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರಲ್ಲಿ ಏನು ಬಿಡುಗಡೆ ಆಗಿತ್ತು ಕಿಂತ ಯೋಚನೆ ಮಾಡಿದರೆ ನಾವು ಮುಂದೆ ಬಂದಿದ್ದೀವಿ ಅಂದರೆ ಆ ಟೈಮಲ್ಲಿ ನಾವು ನೂರ ಹಿಂದೆ ಇದ್ವಿ ಇಲ್ಲಿ ನೂರ ನಲವತ್ತೆರಡು ಜಾ ಏನಕ್ಕೆ ಇಲ್ಲಿ ನೋಡಿ ಸಿ ನೂರ ನಲವತ್ತೆರಡರಿಂದ ನೂರ ನಲ್ವತ್ತನೇ ಪೊಸಿಷನ್ಗೆ ಏನು ಬಂದಿರ್ ಬಂದಿದ್ವಿ ನಾವು ಒಂದು ನಿಮಿಷ ಸೆಕೆಂಡ್ ಒಂದು ಸೆಕೆಂಡ್ ಹಾಂ ಇಲ್ಲಿ ನೂರ ನಲವತ್ತೆರಡು ಇದೆಯಲ್ಲ ಇಲ್ಲಿ ಫ್ರಮ್ ಒನ್ ಫೋರ್ಟಿ ಎಸ್ ಪೊಸಿಷನ್ ಗಿಂತ ಡಿಕ್ರೀಸ್ ಆಗಿದ್ದೀವಿ ಅಂತ ಹೇಳ್ತಾ ಇರೋದು ಅಂದರೆ ರ್ಯಾಂಕಲ್ಲಿ ಡಿಕ್ರೀಸ್ ಆಗಿದ್ದೀವಿ ಆದರೆ ರ್ಯಾಂಕಲ್ ಡಿಕ್ರೀಸ್ ಆದರೆ ಇಲ್ಲಿ ಅರ್ಥ ಏನೋ ಗೊತ್ತಾ ನಾವು ಫ್ರೀಡಮ್ ಕೊಟ್ಟಿದ್ದೀವಿ ಜಾಸ್ತಿ ಅಂತ ಅರ್ಥ ಈ ರಿಪೋರ್ಟ್ ಅದೇ ಉಲ್ಟಾ ಬೇರೆ ರಿಪೋರ್ಟ್ ಹೋಲಿಸ್ಕೊಂಡ್ರೆ ಈ ರಿಪೋರ್ಟ್ ಉಲ್ಟಾ ಹೆಂಗ್ ಉಲ್ಟಾ ಅಂತಂದರೆ ಸಿ ನಾನು ಅದನ್ನು ನಿಮಗೆ ಇದರಲ್ಲಿ ತೋರಿಸ್ತೀನಿ ನೋಡಿ ನಲವತ್ತೈದು ಪಾಯಿಂಟ್ ತ್ರೀ ತ್ರೀ ಸ್ಕೋರ್ ಏನು ಮಾಡಿದೆ ಸೊ ಬೇರೆ ರಾಷ್ಟ್ರಗಳ ಜೊತೆ ಕಂಪೇರ್ ಮಾಡಿ ನಿಮಗೆ ಅದನ್ನು ಹೆಂಗೆ ಅಂತ ಹೇಳ್ತೀನಿ ದ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ರಕ್ ಪ್ಯಾರಿಸ್ ಬೇಸ್ಡ್ ರಿಪೋರ್ಟರ್ಸ್ ಆ್ಯಂಡ್ ಫ್ರಾಂಟರೀಸ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಿದ್ವಿ ನಾನು ಪೇಳ್ಕೊಳ್ಳಿ ಸೊ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಆರು ಜನ ಒಂದು ರಿಪೋರ್ಟರ್ ಜರ್ನಲಿಸ್ಟ್ ನ ಸಾಯಿಸಿದ್ರು ಅದರಿಂದ ನಮ್ಮದು ಕಮ್ಮಿ ಇತ್ತು ಸೊ ಇವಾಗ ದೇರ್ ಇಸ್ ನೋ ಮರ್ಡರ್ ಆಫ್ ಜರ್ನಲಿಸ್ಟ್ ಅದಕ್ಕೆ ನಾವು ಜಾಸ್ತಿಲ್ಲಿದ್ದೀವಿ ಸೊ ಇಲ್ಲಿ ನೋಡಿ ರ್ಯಾಂಕ್ ನೋಡಿ ಇಲ್ಲಿ ಮಾರ್ಕ್ಸ್ ಸ್ಕೋರು ಕಮ್ಮಿ ಆಗ್ತಾ ಇದ್ದಂಗೆ ರ್ಯಾಂಕ್ ಜಾಸ್ತಿ ಆಗುತ್ತೆ ಸೊ ಅದೇ ಇದ್ರದ್ದು ಒಂದು ರೀತಿ ಉಲ್ಟಾ ಇದು ಸೊ ಇಲ್ಲಿ ಫಸ್ಟ್ ನಾರ್ವೆ ಇದೆ ಅದರ ಸ್ಕೂಲ್ ಸೆವೆನ್ ಪಾಯಿಂಟ್ ಏಯ್ಟ್ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಥರ್ಡ್ ಪ್ಲೇಸ್ ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಪ್ಲೇಸ್ ಇಂಡಿಯಾ ನೂರ ನಲವತ್ತೆ ಸೊ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ನಾನು ಬ್ಯಾಡ್ಮಿಂಟನ್ ಅಂದ್ರೆ ಆಮ್ ಬ್ಯಾಡ್ಮಿಂಟನ್ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಗೊಬ್ರು ಭಾರತೀಯ ಆಯ್ಕೆ ಒಂದು ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಯಾರು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅವರು ಸೊ ಅವರು ಯಾರು ಭಾರತದ ಬ್ಯಾಡ್ಮಿಂಟನ್ಗೆ ನಿಮ್ಗೆ ಗೊತ್ತೇ ಇದೆ ಅಟ್ ಪ್ರೆಸೆಂಟ್ ಪಿ ವಿ ಸಿಂಧು ಈಸ್ ನಂಬರ್ ಒನ್ ಸೊ ಅವ್ರನ್ನೇ ಆಯ್ಕೆ ಮಾಡಿರ್ತಾರೆ ವರ್ಲ್ಡ್ ಚಾಂಪಿಯನ್ಶಿಪ್ ಪಿ ವಿ ಸಿಂಧುನ ಅಂಬಾಸಿಡರ್ ಆಗಿ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅವರು ಆಯ್ಕೆ ಮಾಡಿರೋದು ಆಮ್ ಬ್ಯಾಡ್ಮಿಂಟನ್ ಅಂತ ಒಂದು ಅವೇರ್ನೆಸ್ ಕ್ಯಾಂಪೇನ ಮಾಡ್ತಾ ಇದ್ದಾರೆ ಸೊ ಓಕೆ ನೆಕ್ಸ್ಟ್ ಬನ್ನಿ ಹೌ ಈರುಳ್ಳಿ ನೋಡಿ ಇದನ್ನು ನಾನು ಕನ್ನಡ ಇಂಗ್ಲೀಷಲ್ಲಿ ಹಂಗೆ ಹೊಡೆದು ಬಿಟ್ಟಿದ್ದೀನಿ ಹೌ ಆನಿಯನ್ ಗಾಟ್ ಇಟ್ಸ್ ಲೇಯರ್ಸ್ ಅಂತ ಅಂದರೆ ಈರುಳ್ಳಿ ಹೆಂಗೆ ಅದರ ಲೇಯರ್ಗಳನ್ನ ಅದರ ಒಂದು ಲೇಯರ್ ಅಂತಂದರೆ ಹಿಂಗೆ ಏನು ಅದರ ಸುತ್ತ ಇರುತ್ತೆ ಅದು ಹೆಂಗೆ ಬಂತು ಅಂತಕ್ಕಂಥ ಒಂದು ಶೀರ್ಷಿಕೆ ಅದಕ್ಕೆ ಬುಕ್ಕಿನ ಹೆಸರಿಟ್ಟಿರೋದು ಅವರು ಆ ಬುಕ್ನ ಹೊರಗೆ ತಂದಿದ್ದದ್ದು ಯಾರು ಅಂತ ಹೇಳಿ ಸುಧಾಮೂರ್ತಿಯವರು ಸೊ ಅದನ್ನು ಶೀರ್ಷಿಕೆ ಅಂತಕ್ಷಣ ತಕ್ಷಣ ಈರುಳ್ಳಿ ಬಗ್ಗೆ ಬರೆದಿದ್ದಾರೆ ಅಂತಲ್ಲ ಸೊ ಇಲ್ಲಿ ನಮ್ಮ ಒಂದು ಇದ್ರ ಬೇಸಿಸ್ ಮೇಲೆ ಅಂದರೆ ಜೀವನದ ಬೇಸಿಸ್ ಮೇಲೆ ಬರೆದಿರ್ತಕ್ಕಂಥದ್ದು ಹೌದು ಆನಿಯನ್ ಗಾಟ್ ಇಟ್ಸ್ ಲೇಯರ್ ಅಂತ ಇದು ವೆರಿ ಚೆನ್ನಾಗಿದೆ ಅಂತ ಹೇಳ್ತಾರ ಬುಕ್ ನಾನು ಓದಿಲ್ಲ ನೋಡೋಣ ಟೈಮ್ ಅದು ಓದೋಣ ಈ ಬುಕ್ ಮತ್ತೆ ಆಡಿಯೋನ ರಿಲೀಸ್ ಮಾಡಿದ್ದಾರೆ ಫಾರ್ ಯಂಗ್ ಚಿಲ್ಡ್ರನ್ ಅಂತೇಳಿ ಇದು ಒಂದು ಕ್ಯೂರಾಸಿಟಿ ಬಿಲ್ಡ್ ಮಾಡುತ್ತೆ ಆನಿಯನ್ ಹೆಂಗೆ ಅದು ಲೇಯರ್ ತಗೊಂಡಿದೆ ಅಂತ ಜೊತೆಗೆ ಕಂಪೇರು ಮಾಡ್ತಾರೆ ಜೀವನ ಜೊತೆ ಅಂತ ಹೇಳ್ತಾರೆ ಬಟ್ ಐ ಡೋಂಟ್ ನೋ ಅಬೌಟ್ ದಿಸ್ ಬುಕ್ ನಾನು ಇನ್ನು ಈ ಬುಕ್ನ ಓದಿಲ್ಲ ಓಕೆ ನೆಕ್ಸ್ಟ್ ಬನ್ನ ಹೋಗೋಣ ಬನ್ನಿ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಪೋರ್ಟಲ್ ಅನ್ನು ಪ್ರಾರಂಭಿಸುವ ಭಾರತೀಯ ಸಚಿವಾಲಯದ ಹೆಸರನ್ನು ನೀಡಿ ಅಂತೇಳಿ ಏನು ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಇದನ್ನು ತಂದಿರತಕ್ಕಂಥದ್ದು ಪ್ರವಾಸೋದ್ಯಮ ಸಚಿವಾಲಯ ಸೊ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಏನು ಅಂತಂದರೆ ಈಗೇನು ಈ ಒಂದು ಕ್ವಾರಂಟೈನ್ ಆಗಿದೆ ಈಗೆಲ್ಲ ಲಾಕ್ಡೌನ್ ಆಗಿದೆ ಈ ಟೈಮಲ್ಲಿ ವಿದೇಶದಿಂದ ಬಂದಿರತಕ್ಕಂಥವ್ರು ಅಲ್ಲಿ ಇಲ್ಲಿ ಸಿಕ್ಕಾಕೊಂಡಿರ್ತಾರೆ ಸೊ ಅವ್ರನ್ನ ಒಂದು ಕಡೆ ತೊಗೊಂಬರೋಕ್ಕೆ ಅವ್ರಿಗೆ ಏನು ಹೆಲ್ಪ್ ಬೇಕು ಅಂದಾಗ ಆ ಫಾರಿನ್ ಟೂರಿಸ್ಟ್ ಅವರು ಈ ಒಂದು ವೆಬ್ಸೈಟ್ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಡಾಟ್ ಕಾಮ್ನ ಸಂಪರ್ಕಿಸಿ ಅವರು ಹೆಲ್ಪ್ ತೊಗೋಬೋದು ಸೊ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಇದನ್ನು ನಿಮ್ಗೆ ಕೇಳ್ಬೋದು ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಯಾವ ಸಚಿವಾಲಯದ ಅಂಡಲ್ ಬಂದಿದೆ ಅಂತ ಕೂಡ ಕೇಳ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ಬನ್ನಿ ಕೋವಿಡ್ ಹತ್ತೊಂಬತ್ತರ ಸಮಯದಲ್ಲಿ ಪೂರ್ವ ಏಷ್ಯಾ ಮತ್ತು ಪೆಸಿಫಿಕ್ ಎಂಬ ಶೀರ್ಷಿಕೆಯ ವರದಿಯ ಪ್ರಕಾರ ಅಂದರೆ ಈಸ್ಟ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಒಂದು ವರದಿ ಮಾಡಿದೆ ಅಲ್ಲಿ ಪೂರ್ವ ಏಷ್ಯಾದ ಪೆಸಿಫಿಕ್ ಪ್ರದೇಶದಲ್ಲಿ ಬಡತನ ಹನ್ನೊಂದು ಮಿಲಿಯನ್ಗಿಂತ ಹೆಚ್ಚಾಗುತ್ತೆ ಅಂತ ಹೇಳಿದೆ ಈ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಅದು ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಈ ಎಕನಾಮಿಕ್ ಕ್ರೈಸಿಸಲ್ಲಿ ರಿಸಿಷನಲ್ಲಿ ಬಡತನ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿದೆ ಆ ಒಂದು ಸಂಸ್ಥೆ ಯಾವುದು ಹೇಳಿ ಸೊ ವಿಶ್ವ ಬ್ಯಾಂಕ್ ಎಗೇನ್ ಇದನ್ನ ಬಡತನ ಬಗ್ಗೆ ಹೇಳಿರ್ತಕ್ಕಂಥದ್ದು ಸೊ ವರ್ಲ್ಡ್ ಬ್ಯಾಂಕ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಎಕನಾಮಿಕ್ ಅಪ್ಡೇಟ್ ಮಾಡಿದೆ ಫಾರ್ ಈಸ್ಟ್ ಏಷ್ಯಾ ಮತ್ತು ಅಲ್ಲಿ ನಮ್ಮ ಭಾರತ ಎಲ್ಲಿ ಬರುತ್ತೆ ಸೌತ್ ಏಷ್ಯಾದಲ್ಲಿ ಬರುತ್ತೆ ಸೊ ಈಸ್ಟ್ ಏಷ್ಯಾನ್ ಪೆಸಿಫಿಕ್ಗೆ ಬಿಡುಗಡೆ ಮಾಡಿರತಕ್ಕಂಥ ರಿಪೋರ್ಟ್ ಇದೆ ಓಕೆ ಇದು ಹನ್ನೊಂದು ಮಿಲಿಯನ್ ಜನ ಬಡತನ ರೀಜನಿಗೆ ಬರ್ತಾರೆ ನೆಕ್ಸ್ಟು ಪ್ರಾನಾ ಅಂತಕ್ಕಂಥ ಒಂದು ಯೋಜನೆ ಇದೆ ಸ್ಕೀಮ್ ಪರಾನ ಅಂತ ಹೇಳಿ ಇದು ಸ್ಥಳೀಯರಿಗೆ ವೆಂಟಿಲೇಟ್ಗೆ ನ ಮಾದರಿ ಮೂಲ ಮಾದರಿಯನ್ನು ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂದರೆ ಈ ಒಂದು ಕೋವಿಡ್ ನೈನ್ಟೀನಿಂದ ಏನು ಬಳ್ಳಾಡ್ಸಿರ್ತಾರ ಅವ್ರಿಗೆ ವೆಂಟಿಲೇಟರ್ ಕೊಡಬೇಕಲ್ಲ ಅಲ್ಲಿನ ಸ್ಥಳೀಯ ಜನರಿಗೆ ಅಂದರೆ ಸ್ಥಳೀಯವಾಗಿ ಅಂದರೆ ನಾವೇ ಡೆವಲಪ್ ಮಾಡಿರ್ತಕ್ಕಂಥದ್ದು ಇಂಡಿಜಿಜಿನಸ್ಲಿ ಡೆವಲಪ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಯಾವ ಸಂಸ್ಥೆ ಮಾಡಿದೆ ಇದನ್ನ ಅಂತಂದರೆ ಐ ಎ ಎಸ್ ಸಿ ಬ್ಯಾಂಗ್ಳೂರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ನೋಡಿ ಇಂಡಿಜಿನಿಯಸ್ ವೆಂಟಿಲೇಟರ್ ಅಂಡರ್ ಪ್ರಾಜೆಕ್ಟ್ ಪರಾನ ಪರಾನ ಅಂತಕ್ಕಂಥದ್ದು ನಿಮ್ಗೆ ಕೇಳ್ಬೋದು ಪರಾನ ಅಂತಕ್ಕಂಥ ಯೋಜನೆ ಪ್ರಾಜೆಕ್ಟ್ ಯಾವುದಕ್ಕೋಸ್ಕರ ಇತ್ತು ಅಂತಲೂ ಕೇಳ್ಬೋದು ಯಾವ ಸಂಸ್ಥೆ ಅಂತ ಕೇಳ್ದೇ ಯಾವುದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ ಮಾಡಿದೆ ಅಂತ ಕೇಳ್ಬೋದು ಕೆಳಗಡೆ ಟು ಹೆಲ್ಪ್ ದ ಪೇಷಂಟ್ ಯಾರಿಗೆ ಕೋವಿಡ್ ನೈನ್ಟೀನ್ ಇನ್ಫೆಕ್ಷನ್ ಆಗಿದೆ ಅವ್ರಿಗೆ ಸೊ ಇದು ಕೂಡ ನೆನಪಿಟ್ಕೊಳ್ಳಿ ನೆಕ್ಸ್ಟು ನೆಕ್ಸ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚ ಯೋಜನೆ ಬಗ್ಗೆ ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತರ ಈ ಸಿಂಚನ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಮೈಕ್ರೋ ಇರಿಗೇಷನ್ ಅಂತ ಏನ್ ಕೇಳ್ತೀವಿ ಮೈಕ್ರೋ ನೀರಾವರಿ ಅಂತೇನು ಕೇಳ್ತೀವಿ ಸಣ್ಣ ನೀರಾವರಿ ಅಂತ ಈ ಒಂದು ಭಾರತದ ಮಟ್ಟದಲ್ಲಿ ಈ ಸಣ್ಣ ನೀರಾವರಿ ಯೋಜನೆ ಅಂಡರ್ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆಯ ಅಡಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿ ಇದನ್ನ ಯುಟಿಲೈಸ್ ಮಾಡ್ಕೊಂಡಿದೆ ಅಂತ ಕೇಳಿರೋದು ತಮಿಳ್ನಾಡು ವೆರಿ ಇಂಪಾರ್ಟೆಂಟ್ ತಮಿಳ್ನಾಡು ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಬರುತ್ತೆ ಗುಜರಾತ್ ಮೂರನೇ ಸ್ಥಾನದಲ್ಲಿ ಬರುತ್ತೆ ಇಲ್ಲಿ ನೋಡಿದ್ರೆ ಮೈಕ್ರೋ ಇರಿಗೇಷನ್ ಬಗ್ಗೆ ದುಡ್ಡೇನ ಹೆಕ್ಟೇರ್ಸ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಬೇಡ ಬಟ್ ಆ ಯೋಜನೆಯನ್ನು ಉಪಯೋಗನ ಇಟ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಿದಲ್ಲಿ ತಮಿಳ್ನಾಡು ಫಸ್ಟ್ ಇದೆ ಸೆಕೆಂಡ್ ಕರ್ನಾಟಕ ಇದೆ ಇಲ್ಲಿ ನೋಡಿ ಗುಜರಾತ್ ಥರ್ಡ್ ಪ್ಲೇಸಲ್ಲಿದೆ ಬಟ್ ಒಂದು ಡಿ ಕೆಡ್ ಅಂತ ನೋಡಿದ್ರೆ ಅಂದರೆ ಒಂದು ಐದು ವರ್ಷದ ಸ್ಪ್ಯಾನ್ ಅಲ್ಲಿ ನೋಡಿದ್ರೆ ಅಂದರೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರ ತನಕ ನೋಡಿದ್ರೆ ಈ ಐದು ವರ್ಷದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ನಿಮಗೆ ಲಾಸ್ಟ್ ಇಯರ್ ಆದರೂ ಲಾಸ್ಟ್ ಇಯರ್ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿತ್ತು ಸೊ ಇವಾಗ ತಮಿಳುನಾಡು ಮೊದಲನೇ ಸ್ಥಾನದಲ್ಲಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ಬನ್ನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೀಫಾ ಅಂಡರ್ ಸೆವೆಂಟೀನ್ ಮಹಿಳೆಯರ ವಿಶ್ವಕಪ್ ಅನ್ನು ಆಯೋಜಿಸಿದ ದೇಶವನ್ನು ಹೆಸರಿಸಿ ಸೊ ಫೀಫಾ ಅಂಡರ್ ಸೆವೆಂಟೀನ್ ವರ್ಲ್ಡ್ ಕಪ್ ಮಹಿಳೆಯರಿಗೋಸ್ಕರ ಆಯೋಜನೆ ಮಾಡಿರ್ತಕ್ಕಂಥದ್ದು ಈಗ ಅದನ್ನು ಮುಂದೂಡ ಮಾಡಲಾಗಿದೆ ಬಿಕಾಸ್ ಆಫ್ ದಿಸ್ ವೈರಸ್ ಎಫೆಕ್ಟ್ ಅದು ಭಾರತ ನವಂಬರ್ ನಡಿಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದ್ರ ಜೊತೆಗೆ ಅಂಡರ್ ಟ್ವೆಂಟಿ ವುಮೆನ್ ವರ್ಲ್ಡ್ ಕಪ್ಪು ಪನಾಮಾ ಕೋ ಅಥವಾ ಕೋಸ್ಟ್ ರಿಕಾದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತು ಫೀಫಾ ಅಂಡರ್ ಸೆವೆಂಟೀನ್ ವರ್ಲ್ಡ್ ಕಪ್ಪು ವುಮೆನ್ಸ್ ವರ್ಲ್ಡ್ ಕಪ್ಪು ಎರಡು ಸಾವಿರದ ಇಪ್ಪತ್ತರಲ್ಲಿ ನವಂಬರ್ಲ್ಲಿ ಶೆಡ್ಯೂಲ್ ಆಗಿರೋದು ಬಟ್ ಇದಕ್ಕೆ ಪೋಸ್ಟ್ಪೋನ್ ಆಗಿದೆ ಓಕೆ ಯಾವ ಭಾರತೀಯ ಸಚಿವಾಲಯವು ಡಿಜಿಲಾಕರ್ ಅನ್ನು ಏಕೈಕ ರಾಷ್ಟ್ರೀಯ ಶೈಕ್ಷಣಿಕ ಎಂದು ಹೆಸರಿಸಿದೆ ಅಂದರೆ ಡಿಜಿಲಾಕರ್ ಅಂತ ಏನಿದೆ ಡಿಜಿಲಾಕರ್ ಡಿ ಐ ಜಿ ಐ ಎಲ್ ಒ ಸಿ ಕೆ ಇ ಆರ್ ಈ ಡಿಜಿ ಲಾಕರ್ ಇದೆಯಲ್ಲ ಇದೊಂದು ಡಿಜಿಟೈಸ್ಡ್ ಡಾಕ್ಯುಮೆಂಟ್ಸ್ನ ನಾವು ಅದರಲ್ಲಿ ಸೆಕ್ಯೂರಾಗಿ ಇಟ್ಕೊಳ್ತಕ್ಕಂಥದ್ದು ಇದು ನಮ್ಮ ರಾಷ್ಟ್ರದ ಅಧಿಕೃತವಾಗಿರ್ತಕ್ಕಂಥ ಠೇವಣಿ ಅಂತ ಯಾವ ಸಚಿವಾಲಯ ಘೋಷಿದೆ ಘೋಷಣೆ ಮಾಡಿದೆ ಅಂತೇಳಿ ಇದನ್ನ ಮಾಡಿರೋದು ಮಾನವ ಸಂಪನ್ಮೂಲ ಮತ್ತು ಒಂದು ಸೆಕೆಂಡ್ ಎಸ್ 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 ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಹಾ ಹ್ಯೂಮನ್ ರಿಸೋರ್ಸಸ್ ಅಂಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೌದು ಸೊ ವಾಟ್ ಇಸ್ ಡಿಜಿಲಾಕರ್ ಅಂದರೆ ನಾವು ಡಾಕ್ಯುಮೆಂಟ್ ಆನ್ಲೈನ್ ಅಲ್ಲಿ ಸೆಕ್ಯೂರ್ ಆಗಿ ಒಂದು ಕ್ಲೌಡ್ ಬೇಸ್ ಸರ್ವಿಸಲ್ಲಿ ಇರ್ತಕ್ಕಂಥದ್ದು ಯಾಕಂದ್ರೆ ಮನೇಲಿ ಇದ್ರೆ ಹಾಳಾಗುತ್ತೆ ಇದಾಗುತ್ತೆ ಅಂತ ಇದನ್ನ ಏನಕ್ಕೆ ಅಂದರೆ ಶೈಕ್ಷಣಿಕ ಅಕಾ ಅಕಾಡೆಮೀಸ್ಗೆ ಅವರ ಒಂದು ಮಾರ್ಕ್ ಶೀಟ್ ಆಗಿರ್ಬೋದು ಸರ್ಟಿಫಿಕೇಟ್ಗಳಾಗಿ ಎಲ್ಲನೂ ಕೂಡ ಈ ಒಂದು ಡಿಜಿ ಲಾಕರಲ್ಲಿ ಇಟ್ಕೋಬೋದು ಇದೊಂದು ಅಧಿಕೃತವಾಗಿರ್ತಕ್ಕಂಥ ಸರ್ಕಾರದ ಲಾಕರ್ ಅಂತ ಹೇಳ್ತಾ ಇದೆ ಸೊ ಇದನ್ನು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ರಿ ಏನಿದೆ ಅದು ಇದನ್ನು ಮೇಂಟೈನ್ ಮಾಡ್ತಾ ಇರೋದು ಅಂಡರ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್ ಎಮ್ ಎಚ್ ಆರ್ ಡಿ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯದ ಕೆಳಗಡೆ ಬರ್ತಕ್ಕಂಥದ್ದು ಓಕೆ ಓಕೆ ನೆಕ್ಸ್ಟ್ ಬನ್ನಿ ಕೋವಿಡ್ ಹತ್ತೊಂಬತ್ತರ ವಿರುದ್ಧ ಹೋರಾಡಲು ವಿದ್ಯಾರ್ಥಿಗಳಿಗೆ ಎ ಐ ಸಿ ಟಿ ಇ ಟೆಕ್ನಿಕಲ್ ಎಜುಕೇಶನ್ ಯೂನಿವರ್ಸಿಟಿ ಇದು ಎ ಐ ಸಿ ಟಿ ಇ ಜೊತೆಗೆ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿದ ಉಪಗ್ರಹ ಏನು ಅಂದರೆ ಇಲ್ಲಿ ಇದರ ವಿರುದ್ಧ ಹೋರಾಡಲು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶೈಕ್ಷಣಿಕವಾಗಿ ಇದ್ರದ್ದು ಹೆಂಗ್ ವಿರುದ್ಧ ಹೋರಾಡಬೇಕು ಏನು ಅಂತಕ್ಕಂಥ ನಾಲೆಡ್ಜ್ನ ಈ ಎರಡು ಸಂಸ್ಥೆಗಳು ಸೇರಿ ಮಾಡಿರ್ತಕ್ಕಂಥದ್ದು ಅದನ್ನ ಏನಂತ ಕರಿತೀವಿ ಅಂದ್ರೆ ಸಮಾಧಾನ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದು ಸಮಾಧಾನ ಟು ಎಂಪವರ್ ಇನ್ನೋವೇಷನ್ ನಮ್ಮದು ಸ್ಟೂಡೆಂಟ್ ಸ್ಟೂಡೆಂಟ್ಸಲ್ಲಿ ಅವ್ರಿಗೆ ಒಂದು ನಾವೀನ್ಯತೆ ಮತ್ತು ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅವ್ರಿಗೆ ಏನು ಬೇಕು ಅದನ್ನು ಕಂಡಿಡಿಯಕ್ಕೋಸ್ಕರ ಅವ್ರಿಗೆ ಅದನ್ನು ಪ್ರೋತ್ಸಾಹಿಸೋಕ್ಕೋಸ್ಕರ ಮತ್ತು ಅವ್ರಿಗಿನ್ನ ಈ ಒಂದು ವಿರುದ್ಧ ಹೆಂಗೆ ಹೋರಾಡಬೇಕು ಅದಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥ ಒಂದು ಶೈಕ್ಷಣಿಕತೆಯನ್ನು ಕೊಡೋಕೋಸ್ಕರ ಆಲ್ ಇಂಡಿಯಾ ಕೌನ್ಸಿಲ್ ಆ ಟೆಕ್ನಿಕಲ್ ಎಜುಕೇಷನ್ ಜೊತೆ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನಿದೆ ಅದು ಮಾಡಿ ಸೇರಿಕೊಂಡು ಈ ಸಮಾಧಾನ ಅಂತಕ್ಕಂಥ ಒಂದು ಪೋರ್ಟಲ್ನ ರೆಡಿ ಮಾಡಿದೆ ಸೊ ಇಲ್ಲಿ ಆನ್ಲೈನ್ ಥ್ರೂ ಕೊಡ್ತಕ್ಕಂಥ ಎಜುಕೇಷನ್ ಅದು ನೆಕ್ಸ್ಟು ಕೊರೋನಾ ವೈರಸ್ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆರೋಗ್ಯ ಸಿಬ್ಬಂದಿಗೆ ಪೂರ್ಣ ಮುಖದ ಗುರಾಣಿ ರಚಿಸಲು ವಿಪ್ರೋ ಥ್ರೀಡಿಯೊಂದಿಗೆ ಯಾವ ಸಂಸ್ಥೆ ಕೈ ಜೋಡಿಸಿದೆ ಅಂಥೇಳಿ ಡಿ ಆರ್ ಒ ಡಿ ಆರ್ ಒ ಇದೇನು ಅಂದರೆ ಗುರಾಣಿ ಅಂದರೆ ಸಿಂಪಲ್ ನೀವು ನೋಡಿರ್ತೀರ ಟಿ ವಿಗಳಲ್ಲಿ ಮೊಕದ ಮಖದ ಹತ್ರ ಹಿಂಗೆ ಒಂದು ಮಾ ಇದು ಶೀಲ್ಡು ಗುರಾಣಿ ಅಂದರೆ ಶೀಲ್ಡ್ ಮಖದ ಅಂದರೆ ಫೇಸ್ ಶೀಲ್ಡ್ ಅಂತ ಹೇಳ್ತೀವಿ ನೋಡಿರ್ತೀರಾ ಈ ಹೆಲ್ಮೆಟ್ ಟೈಪ್ ಈ ಕಡೆ ಮುಂದೆ ಫೇಸ್ ಶೀಲ್ಡ್ ಮುಂದಕ್ಕೆ ತಲೆಯಿಂದ ಮುಂದಕ್ಕೆ ಮಾಡ್ತಕ್ಕಂಥದ್ದು ಇದನ್ನ ಒಂದು ರಚನೆ ಮಾಡೋಕ್ಕೆ ಡಿ ಆರ್ ಡಿ ಒ ಮತ್ತು ಇಪ್ರೋ ತ್ರೀ ಡಿ ಸಂಸ್ಥೆ ಕೈ ಜೋಡಿಸಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇದನ್ನು ಏನು ಈಗ ನರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಈ ವೈರಸ್ ವಿರುದ್ಧ ಹೋರಾಡ್ತಿರ್ತಾರೆ ಅವರ ಅವರೇ ಇವಾಗ ನಮ್ಮ ಒಂದು ಆರ್ಮಿ ರೀತಿ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಕೊಕೋಸ್ಕರ ಈ ಒಂದು ಶೀಲ್ಡ್ನ ರೆಡಿ ಮಾಡೋಕ್ಕೆ ಈ ಎರಡು ಸಂಸ್ಥೆಗಳು ಕೈ ಜೋಡಿಸಿದೆ ಓಕೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ವರದಿ ಪ್ರಕಾರ ಭಾರತದಲ್ಲಿ ಅನೌಪಚಾರಿಕ ವಲಯದಲ್ಲಿ ಕೆಲಸ ಮಾಡುವ ಎಷ್ಟು ಜನರಿಗೆ ಬಡತನ ಸಿಲುಕುವ ಅಪಾಯವಿದೆ ಸೊ ಈ ಕ್ವಶನ್ ಅಲ್ಲಿ ಇಂಪಾರ್ಟೆಂಟು ನಮಗೆ ಎಷ್ಟು ಜನ ಸಿಲುಕ್ತಾರೆ ಅಂತಂದ್ರೆ ಇದಕ್ಕೆ ಆನ್ಸರ್ ಫೋರ್ ಹಂಡ್ರೆಡ್ ಮಿಲಿಯನ್ ಬಟ್ ಇಲ್ಲಿ ಇಂಪಾರ್ಟೆಂಟು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಏನ್ ಕರಿತೀವಿ ಅನೌಪಚಾರಿಕ ವಲಯ ಅಂತ ಅಲ್ಲಿ ಜನ ಕೆಲಸ ಕಳ್ಕೊಂಡು ಬಡತನಕ್ಕೆ ಸೇರ್ತಾರೆ ಈ ರಿಪೋರ್ಟ್ನ ತಯಾರು ಮಾಡಿದ ಯಾರು ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಎಲ್ ಒ ಇದು ಬೇಕಾಗಿರ್ತಕ್ಕಂಥ ನಮಗೆ ಸೊ ಇಲ್ಲಿ ನಮ್ಮ ಎಷ್ಟು ಜನ ಬಡರೋನಕ್ಕಿಂತ ನಮಗೆ ಬೇಕಾಗಿರೋದು ಐ ಎಲ್ ಒ ಬಗ್ಗೆ ಬೇಕು ಈ ರಿಪೋರ್ಟ್ನ ತಯಾರು ಮಾಡಿದ್ದೆ ಯಾರು ಅಂತ ಕೇಳ್ಬೋದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಫಸ್ಟ್ ತಿಳ್ಕೊಂಡು ದಟ್ಸ್ ಮೋರ್ ದನ್ ನಾವು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಬನ್ನಿ ವಿಪೋ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಿ ಅಂದರೆ ಏನು ಪೇಟೆಂಟ್ ಈಗ ನಾವು ನಾವೇನು ಆವಿಷ್ಕಾರ ಮಾಡಿದ್ರೆ ಅಥವಾ ಏನಾರು ಒಂದು ವಸ್ತು ಕಂಡ್ರೆ ಅಥವಾ ಏನಾರು ಒಂದು ಹೆಸ್ರು ಇಟ್ಟರೆ ಒಂದು ಮಾಡಿದ್ರೆ ಅದಕ್ಕೆ ಪೇಟೆಂಟ್ ಮಾಡಿಸ್ತೀವಿ ನಮ್ಮ ಹೆಸರಲ್ಲಿದೆ ಅಂತೇಳಿ ಸೊ ಈ ರೀತಿ ಒಂದು ಪೇಟೆಂಟ್ ಸಹಕಾರ ಒಪ್ಪಂದ ಏನಿದೆ ಕೋಪರೇಷನ್ ಟ್ರೀಟಿ ಏನಿದೆ ಅದ್ರ ಪ್ರಕಾರ ಅಂತಾರಾಷ್ಟ್ರೀಯದಲ್ಲಿ ಯಾವ ರಾಷ್ಟ್ರ ಅಗ್ರಗಣ್ಯದವಾಗಿರುವ ದೇಶ ಅಂತ ಕೇಳಿರ್ತಕ್ಕಂಥದ್ದು ಇದ್ರ ಅಗ್ರಗಣ್ಯ ದೇಶ ಅಂದರೆ ಈ ಪೇಟೆಂಟ್ ಮಾಡಿಸೋದ್ರಲ್ಲಿ ರಿಸರ್ಚ್ ಮಾಡಿ ಅವರ ಒಂದು ಹೆಸರಲ್ಲಿ ರಿಜಿಸ್ಟರ್ ಮಾಡಿಸೋದ್ರಲ್ಲಿ ಯಾವ ರಾಷ್ಟ್ರ ಅಗ್ರಗಣ್ಯವಾಗಿದೆ ಅಂತೇಳಿ ಇದು ಅಗ್ರಗಣ್ಯ ಆಗೋದು ಯುನೈಟೆಡ್ ಸ್ಟೇಟ್ಸ್ ಯು ಎಸ್ ಸಾರಿ ಇದು ಎರಡು ಸಾವಿರದ ಇಪ್ಪತ್ತು ಇವಾಗಿನ ರಿಪೋರ್ಟ್ ಪ್ರಕಾರ ಚೀನಾ ಇದುವರೆಗೂ ಯು ಎಸ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರ ತನಕ ಯು ಎಸ್ ಇತ್ತು ಆದರೆ ಯು ಎಸ್ನ ಮೊದಲನೇ ಬಾರಿಗೆ ಚೀನಾ ಹಿಂದಿಕ್ಕಿ ಮುಂದೆ ಹೋಗಿರ್ತಕ್ಕಂಥದ್ದು ಸೊ ಎಷ್ಟು ಸಾವಿರ ಪೇಟೆಂಟ್ಸ್ ಮಾಡಿಸಿರ್ಬೋದು ಅದನ್ನು ನೋಡೋದಾದ್ರೆ ನೋಡಿ ಪೇಟೆಂಟ್ ಕೋಪರೇಷನ್ ಟಿ ಟಿ ಪ್ರಕಾರ ಇಲ್ಲಿ ನೋಡಿ ಚೈನಾ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಅಪ್ಲಿಕೆಂಟ್ಸು ಹಾಕಿದ್ದಾರೆ ಪೇಟೆಂಟ್ಗೋಸ್ಕರ ಆದರೆ ಯುನೈಟೆಡ್ ಸ್ಟೇಟ್ಸ್ ಐವತ್ತೇಳು ಸಾವಿರ ನೀವು ಇಲ್ಲಿ ನೋಡೋದಾದ್ರೆ ಸಾವಿರದ ಈ ಒಂದು ಪೇಟೆಂಟ್ ಆರ್ಗನೈಸೇಷನ್ ಏನು ಟ್ರೀ ಡೇ ಸ್ಟಾರ್ಟ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವಾಗಿಂದ ಇವಾಗಲೂ ತನಕನೂ ಕೂಡ ಚೈ ಯುನಿ ಯು ಎಸ್ ಎ ಮುಂದಿತ್ತು ಆದರೆ ಈಗ ಫಸ್ಟ್ ಚೈನಾ ಯು ಎಸ್ ಎ ಬೀಟ್ ಮಾಡಿದೆ ನಮ್ಮ ಜಪಾನ್ ಎಷ್ಟನೇ ಸ್ಥಾನದ ಜಪಾನ್ ಮೂರನೇ ಸ್ಥಾನದಲ್ಲಿ ಐವತ್ತೆರಡು ಸಾವಿರ ಇಂಡಿಯಾ ನೋಡಿ ಭಾರತ ಹದಿನಾಲ್ಕನೇ ಸ್ಥಾನದಲ್ಲಿದೆ ಎಷ್ಟು ತೌಸಂಡ್ ಅಂದರೆ ಎರಡು ಸಾವಿರದ ಐವತ್ಮೂರಷ್ಟೇ ನಾವು ಒಂದು ಅಪ್ಲಿಕೇಶನ್ನ ರೈಸ್ ಮಾಡ್ತಾರೆ ನಮ್ಮ ಭಾರತದಿಂದ ಸೊ ಇದು ವೆರಿ ಇಂಪಾರ್ಟೆಂಟು ಸೊ ಇಲ್ಲಿಗೆ ನಮ್ದು ಸ್ಥಿತಿ ಭಾರತದ ಅರ್ಥ ಆಗುತ್ತೆ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಮ್ಮ ಜಿ ಡಿ ಪಿಲಿ ಆಗ್ತಕ್ಕಂಥ ಎಷ್ಟು ಪರ್ಸೆಂಟ್ ಇನ್ಫಾರ್ಮ್ ಮಾಡೋದ್ರೆ ಈವನ್ ಒನ್ ಪರ್ಸೆಂಟು ಕೂಡ ನಾವು ಇನ್ವೆಸ್ಟ್ ಮಾಡ್ತಾ ಇಲ್ಲ ಸೊ ಬೇರೆ ರಾಷ್ಟ್ರಗಳು ಹೋಲಿಸಿಕೊಂಡ್ರ ಸೊ ಅದಕ್ಕೆ ಇದ್ರ ಮೇಲೆ ನಾವು ಕಾನ್ಸ್ಟ್ರೆಂಟ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಬನ್ನಿ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯದ ದೀಕ್ಷಾ ದೀಕ್ಷಾ ಪೋರ್ಟಲ್ ನಿಮ್ಗೆ ಗೊತ್ತಿದೆ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ದೀಕ್ಷಾ ಪೋರ್ಟಲ್ ದೀಕ್ಷಾ ಪೋರ್ಟಲ್ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ನಾನು ಈ ಒಂದು ಕರೆಂಟ್ ಅಫೇರ್ಸ್ ಏನೋ ಸ್ಕೀಮ್ಸ್ ಮಾಡಿದ್ರೆ ಅಲ್ಲೂ ಕೂಡ ಹೇಳ್ತೀನಿ ಸೊ ಈ ದೀಕ್ಷಾ ಪ್ಲಾಟ್ಫಾರ್ಮ್ನಲ್ಲಿ ಮೊದಲನೇ ಬಾರಿಗೆ ಐ ಗೋಟ್ ಪೋರ್ಟಲನ್ನು ಪ್ರಾರಂಭಿಸಿದೆ ಯಾವ ಇಲಾಖೆ ಪ್ರಾರಂಭಿಸಿರೋದು ಈ ಐ ಪೋ ಪೋರ್ಟಲ್ ಅಂತಂದರೆ ಐಗೋಟ್ ಅಂದರೆ ಇಂಟಿಗ್ರೇಟೆಡ್ ಗೋರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಅಂತ ಐ ಜಿ ಓ ಟಿ ಅಂತ ಕರಿತೀವಿ ಈ ಆನ್ಲೈನ್ ಟ್ರೈನಿಂಗ್ನ ಯಾರು ಮಾಡಿರೋದು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂತ ಡಿ ಓ ಪಿ ಟಿ ಅಂತ ಕರಿತೀವಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂತಂದರೆ ಈ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಹ್ಯೂಮನ್ ರಿಸೋರ್ಸಸ್ ಅಂಡ್ ಡೆವಲಪ್ಮೆಂಟ್ ಯೂನಿವಸಿ ಆಂಡಲ್ ಇರತಕ್ಕಂಥ ದೀಕ್ಷಾ ಪೋರ್ಟಲ್ ಐಗೋಟ ಪೋರ್ಟಲ್ ಕೂಡ ಪ್ರಾರಂಭ ಮಾಡಿದ್ದಾರೆ ಈ ಒ ಪಿ ಟಿ ಅವರು ಸೊ ವಾಟ್ ಈಸ್ ದಿಸ್ ಅಂತ ಬನ್ನಿ ಇಂಟಿಗ್ರೇಟೆಡ್ ಗೌರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಇದೆಯಲ್ಲ ಇ ಲರ್ನಿಂಗ್ ಪೋರ್ಟಲ್ ಅದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅದು ಎಲ್ಲಿ ಯಾವ ಒಂದು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ದೀಕ್ಷಾ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿರ್ತಕ್ಕಂಥ ದೀಕ್ಷಾ ಅಂದ್ರೆ ಏನು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಾಲೆಡ್ಜ್ ಶೇರಿಂಗ್ ಅಂತ ಹೇಳಿ ಏನಕ್ಕೆ ಮಾಡಿದ್ದಾರೆ ಈಗ ಏನು ವರ್ಕರ್ಸ್ ಈ ಒಂದು ವೈರಸ್ ವಿರುದ್ಧ ಹೋರಾಡ್ತಿದ್ರಲ್ಲ ಅವ್ರಿಗೆ ಏನೇನು ಎಫೆಕ್ಟಿವ್ ಆಗಿ ಏನೇನು ಕೆಪಾಸಿಟಿ ಅಂದರೆ ಅವ್ರಿಗೆ ಇದ್ರ ವಿರುದ್ಧ ಹೋರಾಡಕ್ಕೆ ಏನೇನು ಬೇಕು ಹೆಂಗೆ ಹೋರಾಡಬೇಕು ಅಂತ ಅವರ ಕೆಪಾಸಿಟಿನ ಬಿಲ್ಡ್ ಮಾಡೋಕ್ಕೋಸ್ಕರ ಈ ಒಂದು ಐ ಗೌಟ್ ಪೋರ್ಟಲ್ನ ಮಾಡಿರ್ತಕ್ಕಂಥದ್ದು ಅಂಡರ್ ದೀಕ್ಷಾ ಪ್ಲಾಟ್ಫಾರ್ಮಲ್ಲಿ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಬನ್ನಿ ಇಲ್ಲಿ ಐ ಎಮ್ ಎಫ್ ಹನ್ನೆರಡು ಸದಸ್ಯರ ಎಕ್ಸ್ಟರ್ನಲ್ ಸದಸ್ಯರು ಅಂದರೆ ಎಕ್ಸ್ಟರ್ನಲ್ ಐ ಎಮ್ ಎಫ್ ಹನ್ನೆರಡು ಸದಸ್ಯರು ಒಂದನ್ನು ಗುಂಪನ್ನ ರಚನೆ ಮಾಡಿದೆ ಎಕ್ಸ್ಟರ್ನಲ್ ಅಂದ್ರೆ ಬಾಹ್ಯ ಬಾಹ್ಯ ಸಲಹಾ ಗುಂಪು ಎಕ್ಸ್ಟರ್ನಲ್ ಹೆಲ್ಪಿಂಗ್ ಆ್ಯಂಡ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಭಾರತದ ಮಾಜಿ ಗವರ್ನರ್ ಕೂಡ ಸೇರ್ಕೊಂಡಿದ್ದಾರೆ ಅವ್ರು ಯಾರು ಅಂದ್ರೆ ರಘುರಾಮ್ ರಾಜನ್ ಸೊ ಏನು ಮಾಡುತ್ತೆ ಅಂತಂದ್ರೆ ಈ ರ ಈ ಒಂದು ಎಕ್ಸ್ಟರ್ನಲ್ ಅಡ್ವೈಸರಿ ಗ್ರೂಪ್ ಏನಿದೆ ಹನ್ನೆರಡು ಜನದ್ದು ಇವರು ಎಕನಾಮಿ ಬಗ್ಗೆ ಹೆಂಗ್ ಡೆವಲಪ್ ಮಾಡಬೇಕು ಅಂತ ಇದಕ್ಕೆ ಇವಾಗಿನ ಪರಿಸ್ಥಿತಿಗೆ ಐ ಎಮ್ ಎಫ್ಗೆ ಒಂದಷ್ಟು ನಿದರ್ಶ ನಿರ್ದೇಶನಗಳನ್ನು ಕೊಡುತ್ತೆ ಸೊ ಅವರು ಯಾರು ಅಂದರೆ ಭಾರತದ ಮಾಜಿ ಗೌರು ರಘುರಾಮ್ ರಾಜನ್ ಇದನ್ನು ತಿಳ್ಕೊಂಡು ದರ್ಶನ ಸೊ ನೆಕ್ಸ್ಟ್ ಕ್ವೆಶನ್ ಬನ್ನಿ ಇಲ್ಲಿ ಕೋವಿಡ್ ನೈನ್ಟೀನ್ಗಾಗಿ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆಯನ್ನು ಕ್ಲಿನಿಕಲ್ ಟ್ರಯಲ್ಗೆ ನಡೆಸೋಕ್ಕೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಎಮ್ ಆರ್ ಇದೆಯಲ್ಲ ಅದು ಅಪ್ರೂವ್ ಕೊಟ್ಟಿದೆ ಆ ತಗೊಂಡಿರ್ತಕ್ಕಂಥ ಅಪ್ರೂವ್ ತಗೊಂಡ ಮೊದಲನೆಯ ಭಾರತದ ರಾಜ ಭಾರತೀಯ ರಾಜ್ಯ ಯಾವುದು ಅಂತೇಳಿ ಕೇರಳ ಸೊ ಕೇರಳಗೆ ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಪ್ರೂವ್ ಮಾಡಿದೆ ಪ್ಲಾಸ್ಮಾ ಥೆರಪಿಗೆ ಪ್ಲಾಸ್ಮಾ ಥೆರಪಿ ಏನು ಅಂತಂದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಿಮಗೆ ಒಂದು ಈಗ ಯಾರು ಕ್ಯೂರ್ ಆಗಿರ್ತಾರೆ ಈ ಕೋವಿಡ್ ನೈನ್ಟೀನಿಂದ ಸೊ ಅವರ ರಕ್ತದಲ್ಲಿರ್ತಕ್ಕಂಥ ಪ್ಲಾಸ್ಮಾ ಅಲ್ಲಿ ತೊಗೊಂಡಾಗ ಗೊತ್ತೆ ಕ್ಯೂರ್ ಆಗಿದ್ದಾಗೆ ಆ್ಯಂಟಿಬಾಡೀಸ್ ಬಿಲ್ಡ್ ಆಗಿರುತ್ತೆ ಈ ಒಂದು ವೈರಸ್ ವಿರುದ್ಧ ಹೋರಾಡೋಕ್ಕೆ ಆ್ಯಂಟಿಬಾಡೀಸ್ ಬಿಲ್ಡ್ ಆಗಿರುತ್ತೆ ಸೊ ಅದನ್ನು ತೊಗೊಂಡು ಬೇರೆ ಒಂದು ಮಾನವರಿಗೆ ಎಲ್ಲಿ ಯಾರಿಗೆ ಆ ಒಂದು ಈ ಒಂದು ವೈರಸ್ಸಿಂದ ಅಟ್ಯಾಕ್ ಆಗಿರುತ್ತೆ ಅವ್ರಿಗೆ ಅವರ ಕಣಗಳ ಜೊತೆ ಮಿಕ್ಸ್ ಮಾಡ್ತಕ್ಕಂಥದ್ದು ಮಿಕ್ಸ್ ಮಾಡಿ ಅವರ ಬಾಡಿಲಿ ಬೇಗ ಆ್ಯಂಟಿಜೆನ್ಸ್ನ ಆ್ಯಂಟಿಬಾಡೀಸ್ನ ಬಿಲ್ಡ್ ಮಾಡ್ತಕ್ಕಂಥದ್ದು ಪ್ಲಾಸ್ಮಾ ಥೆರಪಿ ಅಂತ ಕರೀತಾರೆ ಸೊ ಇದನ್ನು ರಿಸರ್ಚ್ ಮುಖಾಂತರ ಮಾ ಏನು ಮಾಡಿದ್ದಾರೆ ಇದು ಇದು ಮೊದಲು ಇತ್ತು ಬಟ್ ಆವಾಗ ಎಫೆಕ್ಟಿವ್ ಇರಲಿಲ್ಲ ಇವಾಗ ಟೆಕ್ನಾಲಜಿ ಚೆನ್ನಾಗಿದೆ ಸೊ ಅದರಿಂದ ಇದ್ರದ್ದು ಆಗ್ತಕ್ಕಂಥ ಔಟ್ಕಮ್ ಕೂಡ ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಕೇರಳಕ್ಕೂ ಕೂಡ ಈ ಒಂದು ಮಾಡೋಕ್ಕೋಸ್ಕರ ಟ್ರೈ ಕ್ಲಿನಿಕಲ್ ಟ್ರಯಲ್ಗೆ ಅನುಮೋದನೆ ಸಿಕ್ಕಿದೆ ಸೊ ಅದೇ ಇಲ್ಲಿರ್ತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ ಇದೆ ಓಕೆ ನೆಕ್ಸ್ಟ್ ಬನ್ನಿ ಇದು ಯುಕ್ತಿ ಅಂತ ಒಂದು ವೆಬ್ ಪೋರ್ಟಲ್ನ ಭಾರತೀಯ ಕೆಳಗಿನ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ ಹೆಸರು ಕೊಟ್ಟಿದೆ ಅಂತೇಳಿ ಇಲ್ಲಿ ಏನು ಅಂದರೆ ನಮ್ಮ ಈ ಒಂದು ಸಚಿವಾಲಯ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ವೋ ಅಲ್ಲಿ ಸ್ಕೀಮ್ನ ಇಂಪ್ಲಿಮೆಂಟೇಷನ್ ಮಾಡ್ತಿದೆಯೋ ಇಲ್ವೋ ದಾಖಲೆನೆ ಮಾಡ್ತಿದ್ಯಲ್ವೋ ಅಂತ ಒಂದು ಮೇಲ್ವಿಚಾರಣೆ ಮಾಡೋಕ್ಕೋಸ್ಕರ ಮೇಲ್ವಿಚಾರಣೆ ಮಾಡೋದು ಯುಕ್ತಿ ಯುಕ್ತಿ ಅಂತಕ್ಕಂಥ ಒಂದು ವೆಬ್ ಪೋರ್ಟಲ್ನ ಪ್ರಾರಂಭಿಸಿರುವ ಭಾರತೀಯ ಸಚಿವಾಲಯದ ಹೆಸರು ಯಾವುದು ಅಂತೇಳಿ ಸೊ ಯಾವ ಸಚಿವಾಲಯ ಇದನ್ನು ಮಾಡಿದೆ ಅಂಥೇಳಿ ಎಗೇನ್ ಈ ರೀತಿ ಎಜುಕೇಷನ್ಸ್ ಬಗ್ಗೆ ಈ ರೀತಿ ಮಾಡೋ ಸಚಿವಾಲಯ ಯಾವುದಿದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯನ ಮಾಡ್ತಕ್ಕಂಥದ್ದು ಅಲ್ವಾ ಸೊ ನೋಡೋಣ ಬನ್ನಿ ಇಸ್ ದಟ್ ಕರೆಕ್ಟ್ ಯಸ್ ಇಟ್ ಕರೆಕ್ಟ್ ಯೂನಿವರ್ಸಿಟಿ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ರಮೇಶ್ ಪೋಖ್ರಿಯಾಲ್ ಅಂತಕ್ಕಂಥ ನಿಶಾಂಕ್ ಆಸ್ ಲಾಂಚ್ಡ್ ವೆಬ್ ಪೋರ್ಟಲ್ ಯುಕ್ತಿ ಯುಕ್ತಿ ಅಂದ್ರೆ ಏನು ಯಂಗ್ ಇಂಡಿಯಾ ಇಂಡಿಯಾ ಕಂಬ್ಯಾಕ್ಟಿಂಗ್ ಕೋವಿಡ್ ಅಂತ ಹೇಳಿ ಕೋವಿಡ್ ವಿತ್ ನಾಲೆಡ್ಜ್ ಟೆಕ್ನಾಲಜಿ ಇನೋವೇಷನ್ ಅಂದರೆ ಯುವಕರು ಯಂಗ್ ಇಂಡಿಯಾ ಯುವ ಭಾರತ ಈ ಕೋವಿಡ್ ಹೆಂಗೆ ನಾಲೆಡ್ಜ್ ಅಂದರೆ ಜ್ಞಾನ ಟೆಕ್ನಾಲಜಿ ತಂತ್ರಜ್ಞಾನ ಮತ್ತು ಇನೋವೇಷನ್ ನಾವಿನತೆ ಯೂಸ್ ಮಾಡಿಕೊಂಡು ಹೆಂಗೆ ಹೊಡೆದಾಡೋದು ಅಂಥೇಳಿ ಹೇಗೆ ಹೊರಗೆ ಬರೋದು ಅಂಥೇಳಿ ಇದನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಏನು ಮಾಡ್ತಾಯಿದ್ದೆ ಆಬ್ಜೆಕ್ಟಿವ್ ಉದ್ದೇಶ ಏನು ಅಂದರೆ ಹೈ ಕ್ವಾಲಿಟಿ ಲರ್ನಿಂಗ್ ಎನ್ವೈರನ್ಮೆಂಟ್ನ ಕೊಡ್ತಕ್ಕಂಥದ್ದು ಅಂದರೆ ಇದಕ್ಕೋಸ್ಕರ ಏನೇನು ಶಿಕ್ಷಣ ಬೇಕು ಹೈ ಕ್ವಾಲಿಟಿ ಶಿಕ್ಷಣಗಳನ್ನು ಅಕಾಡೆಮಿಕ್ ಕಮ್ಯುನಿಟಿ ಮುಖಾಂತರ ಕೊಡ್ತಕ್ಕಂಥದ್ದು ಈ ಪೋರ್ಟ್ನ ಉದ್ದೇಶ ಕೇಳ್ಬೋದು ಯುಕ್ತಿ ಪೋರ್ಟಲ್ ಯಾವುದಕ್ಕೋಸ್ಕರ ಬಿಲ್ಡ್ ಮಾಡಿರೋದು ಯಾವ ಸಚಿವಾಲಯ ಬಿಲ್ಡ್ ಮಾಡಿರೋದು ಅಂತ ಈ ಥರ ಡೈರೆಕ್ಟ್ ಕ್ವಶನ್ಸು ಕೂಡ ಕೇಳ್ಬೋದು ನೆಕ್ಸ್ಟು ಒನ್ ಕಪ್ ಒನ್ ದರೋಡೆಕೋರ ಅಂದರೆ ಒನ್ ಪೊಲೀಸ್ ಒನ್ ಕಳ್ಳ ಅಂತ ಹೇಳಿ ಒಂದು ಕಪ್ ಒನ್ ಕೋರ ಅಂತಂದರೆ ಏನಂತ ಕರಿತೇವೆ ಇಂಗ್ಲೀಷ್ ಅಲ್ಲಿ ಗ್ಯಾಂಗ್ಸ್ಟರ್ ಓಕೆ ಓಕೆ ಒನ್ ಕಪ್ ಒನ್ ಗ್ಯಾಂಗ್ಸ್ಟರ್ ಅಂತಕ್ಕಂಥದ್ದು ಯಾವ್ದನ್ನ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಏನದು ಒನ್ ಕಪ್ ಒನ್ ಕಾಪ್ ಒನ್ ಗ್ಯಾಂಗ್ಸ್ಟರ್ ಅಂದ್ರೆ ಅಂದ್ರೆ ಇಲ್ಲಿ ಒಬ್ಬ ಅತಿಯ ಅಂದ್ರೆ ತುಂಬಾ ಏನೋ ಸೆನ್ಸಿಟಿವ್ ಅಂತಂದ್ರೆ ತುಂಬಾ ಈಗಿನ ಏನೋ ಅಂಡರ್ ವರ್ಲ್ಡ್ ಅಂತ ಕರಿಬೋದು ಅಥವಾ ಬೇರೆ ಬೇರೆ ಇದ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ದರೋಡೆಗಳಾಗಿರ್ಬೋದು ಅಂದರೆ ಸಾಮಾಜಿಕ ಮಾರಕವಾಗಿರ್ತಕ್ಕಂಥವ್ರನ್ನ ಒಬ್ಬ ದೊರಡೆ ಕೊರನೆಯಿಂದ ಒಬ್ಬ ಪೊಲೀಸ್ನ ಬಿಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಅವನ್ನ ಮಾನಿಟ್ರ್ ಮಾಡೋಕ್ಕೆ ಅವನ್ನ ಹಿಡಿಯೋಕ್ಕೆ ಸೊ ಅದನ್ನು ಅವನ ಮೇಲೆ ಕ್ಲೋಸ್ ಆಗಿ ಇಡೋಕೆ ಒಬ್ಬನ್ ಮಾಡಿರ್ತಕ್ಕಂಥ ಒಬ್ಬ ಕ್ರಿಮಿನಲ್ಗೆ ಒಬ್ಬ ಪೊಲೀಸ್ ಅಂತಕ್ಕಂಥದ್ದು ಘಜಿಯಾಬಾದ್ ಪೊಲೀಸ್ ಪೊಲೀಸಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಇದು ಒನ್ ಕಪ್ ಒನ್ ಗ್ಯಾಂಗ್ಸ್ಟರ್ ವೆರಿ ಇಂಪಾರ್ಟೆಂಟ್ ಇದು ಕೂಡ ಸೊ ಇದು ನೆಕ್ಸ್ಟ್ ಬನ್ನಿ ಭಾರತೀಯ ಸಂವಿಧಾನದ ಯಾವ ವಿಧಿಯಡಿ ಭಾರತದ ಏಕೀಕೃತ ನಿಧಿಯನ್ನು ರಚಿಸಲಾಗಿದೆ ಏನಕ್ಕೆ ಇದು ಬಂತು ನ್ಯೂಸು ಕನ್ಸಲ್ಟೆಡ್ ಫಂಡ್ ಆಫ್ ಇಂಡಿಯಾ ನಿಮಗೆ ಗೊತ್ತಿದೆ ಬಗ್ಗೆ ಒಂದು ವಿಡಿಯೋನು ಕೂಡ ಮಾಡಿದೆ ಕಾಂಟಿಜೆನ್ಸಿ ಫಂಡ್ ಆಗಿರ್ಬೋದು ಕನ್ಸೋಲ್ಟೆಂಟ್ ಫಂಡ್ ಆಗಿರ್ಬೋದು ಯಾವ ರೀತಿ ಫಂಡ್ಸ್ ಗಳಿದೆ ಅದು ಎಲ್ ಎಲ್ ಇರುತ್ತೆ ಏನಕ್ಕೆ ನ್ಯೂಸ್ ಇತ್ತು ಅಂದ್ರೆ ಏನು ಎಂ ಲಾಡ್ ಅಂದ್ರೆ ಎಂ ಪಿ ಲಾಡ್ ಸ್ಕೀಮಲ್ಲಿ ದುಡ್ಡು ಏನು ಕೊಡ್ತಾ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಗೆ ದುಡ್ಡು ಕೊಡ್ತಾಯಿದ್ರು ಎರಡು ವರ್ಷ ಕೊಡಲ್ಲ ಆ ದುಡ್ಡನ್ನ ಏನು ಮಾಡ್ತಾಯಿದ್ರೆ ಈ ಒಂದು ಪರಿಹಾರ ಅಂದರೆ ಈ ಕೋವಿಡ್ ನೈನ್ಟೀನಿಂದ ಏನು ಲಾಸ್ ಆಗಿದೆ ಅದಕ್ಕೆ ಅಭಿವೃದ್ಧಿ ಪಡಿಸಕ್ಕೋಸ್ಕರ ದುಡ್ಡು ಯೂಸ್ ಮಾಡ್ತಾ ಇದ್ದಾರೆ ಅದು ಕಾಂಟಿಜೆನ್ಸಿ ಫಂಡ್ಗೆ ಹೋಗ್ತಾ ಇದೆ ಕನ್ಸೋಲ್ಟ್ ಸರ್ ಕಂಟ್ರೋ ಕನ್ಸೋಲಿಟೇಟ್ ಫಂಡ್ಗೆ ಹೋಗ್ತಾ ಇದೆ ಸೊ ಹಾಗಾದರೆ ಈ ಕನ್ಸೋಲಿಡೇಟ್ ಫಂಡ್ ಇದೆಯಲ್ಲ ಈ ಯಾವ ಆರ್ಟಿಕಲ್ ಅಡಿಲ್ ಬರುತ್ತೆ ಅಂತ ಅಂತಕ್ಕಂಥದ್ದು ಏಕೀಕೃತ ನಿಧಿ ಅಂತ ಕರಿತೀವಿ ಇದು ವಿಧಿ ಇನ್ನೂರ ಅರವತ್ತಾರು ಒಂದು ಅಡಿಲ್ ಬರುತ್ತೆ ಅದೇ ರೀತಿ ಕಾಂಟಿಜೆನ್ಸಿ ಫಂಡ್ ಯಾವ ಅಡಿಲ್ ಬರುತ್ತೆ ಅಂತ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಈ ದುಡ್ಡು ಆ ಒಂದು ಹೋಗುತ್ತಲ್ಲ ಅದು ಆಕ್ಚುಲಿ ಈ ಫಂಡ್ ಇದ್ರ ಬಗ್ಗೆ ಡೀಟೇಲ್ ಇಲ್ಲಿ ಮಾತಾಡಕ್ಕೆ ಹೋಗಲ್ಲ ಅದು ಯಾವ್ಯಾವ ದುಡ್ಡಲ್ಲಿ ಹೋಗುತ್ತೆ ಅಂದರೆ ಈ ಟ್ಯಾಕ್ಸ್ ನಾನ್ ಟ್ಯಾಕ್ಸ್ ಆಗಿರ್ಬೋದು ಮತ್ತೆ ಈ ದುಡ್ಡನ್ನ ನಾವು ಬೇರೆ ಕಡೆಯಿಂದ ಸರ್ಕಾರ ತಗೊಂಡಿರಲಾಗಬಹುದು ಅದೆಲ್ಲ ಈ ಅಕೌಂಟ್ಗೆ ಹೋಗ್ತಕ್ಕಂಥ ರಿಸೀಪ್ಟ್ಸು ಸೊ ಇದೆಲ್ಲ ಈ ಲೋನ್ಸು ಏನು ಗೌರ್ಮೆಂಟ್ ತಗೊಳುತ್ತೆ ಅದೆಲ್ಲ ಈ ಒಂದು ಅಕೌಂಟ್ಗೆ ಹೋಗ್ತಕ್ಕಂಥದ್ದು ಆರ್ಟಿಕಲ್ ಇನ್ನೂರ ಅರವತ್ತಾರು ಬ ಕ್ಲಾಸ್ ಒನ್ಗೆ ಇಲ್ಲಿ ಅಡಿಲಿ ಕಾನ್ಸ್ ಕಾನ್ಸ್ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಒಂದು ಫಂಡ್ ಇದು ಫಂಡ್ ಓಕೆ ನೆಕ್ಸ್ಟ್ ಒಟ್ಟು ಪರಿಸರ ಉತ್ಪನ್ನ ಇದು ವೆರಿ ಇಂಟ್ರೆಸ್ಟಿಂಗ್ ಒಟ್ಟು ಪರಿಸರ ಉತ್ಪನ್ನ ಅಂದ್ರೇನು ಜಿ ಇ ಪಿ ಅಂತ ಕರಿತೀವಿ ನಾವು ಜಿ ಡಿ ಪಿನ ಕೇಳಿದ್ದೀವಿ ಅಲ್ವಾ ಜಿ ಡಿ ಪಿ ಕೇಳಿದೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅದೇ ರೀತಿ ಗ್ರಾಸ್ ಎನ್ವೈರನ್ಮೆಂಟಲ್ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ತಂದಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತಂದರೆ ಉತ್ತರಾಖಂಡ ವಾಟ್ ಇಸ್ ಗ್ರಾಸ್ ಎನ್ವೈರನ್ಮೆಂಟ್ ಪ್ರಾಡಕ್ಟ್ ಈ ಗ್ರಾಸ್ ಜಿ ಡಿ ಪಿ ಅಂದರೆ ನಾವು ಏನು ದುಡ್ಡು ಸಂಪಾದನೆ ಮಾಡ್ತೀವಿ ಆ ಒಂದು ವರ್ಷದಲ್ಲಿ ಅದೇ ರೀತಿ ನಮ್ದು ಸ್ಟೇ ಆ ಒಂದು ಉತ್ತರಾಖಂಡದ ಸ್ಟೇಟಲ್ಲಿ ಈ ಎನ್ವೈರನ್ಮೆಂಟ್ ಪ್ರಾಡಕ್ಟ್ನ ಅಂದರೆ ಎಕಾಲಜಿ ಮೆಜರ್ಮೆಂಟ್ಸ್ ಅಂದರೆ ಹಿಂಗಿದೆ ಎನ್ವೈರನ್ಮೆಂಟು ಈ ವರ್ಷದಲ್ಲಿ ಎಷ್ಟು ನಾವು ಎನ್ವೈರಮೆಂಟ್ ಬೆಳೆದಿದೆ ಎಷ್ಟು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋದನ್ನ ಮೆಷರ್ ಮಾಡಿದ್ರೆ ಗ್ರಾಸ್ ಎನ್ವೈರನ್ಮೆಂಟ್ ಪ್ರಾಡಕ್ಟ್ ಅಂತ ಕರಿತೀವಿ ಸೊ ವೆರಿ ಇಂಟ್ರೆಸ್ಟಿಂಗ್ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟಿವಿಂದ ಯಾಕಂದರೆ ಇದೇ ಪ್ರಥಮವಾಗಿ ನಾವು ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಇದು ಯಾಕಂದರೆ ಪರಿಸರದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕಲ್ಲ ಸೊ ಇದು ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಬನ್ನಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇವು ಪ್ರಾಣಿಗಳ ಭಾರತದ ಮೊದಲನೆಯ ಸಂಪರ್ಕ ತಡೆಯನ್ನು ಹೊಂದಿದೆ ಅಂದರೆ ಫಸ್ಟ್ ಟೈಮು ಪ್ರಾಣಿಗಳಿಗೋಸ್ಕರ ಒಂದು ರಾಷ್ಟ್ರೀಯ ಉದ್ಯಾನವನ್ನ ಕ್ವಾರಂಟೈನ್ ಮಾಡಿದ್ದಾರೆ ಸೊ ಈ ಕ್ವಾರಂಟೈನ್ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ನಿಮಗೆ ಹಂಗೆ ಕೇಳ್ಬೋದು ಪ್ರಥಮ ಬಾರಿಗೆ ರಾಷ್ಟ್ರೀಯ ಒಂದು ಉದ್ಯಾನವನ್ನ ಈ ಪ್ರಾಣಿಗಳಿಗೋಸ್ಕರ ಕ್ವಾರಂಟೈನ್ ಮಾಡಿದ್ದಾರೆ ಆ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ಬೋದು ಅದು ಜಿಮ್ ಕಾರ್ಬೆಟ್ ಈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ ಸೊ ಇದು ಆನ್ಸರ್ ಸೊ ಎಲ್ಲಿ ಬರುತ್ತೆ ಹೇಳಿ ಸ್ನೇಹಿತರೆ ಇಟ್ ಈಸ್ ಉತ್ತರಾಖಂಡ ಎಗೇನ್ ಇದು ನೈನಿತಾಳ್ ಡಿಸ್ಟ್ರಿಕ್ಟಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದು ಸೊ ಇಲ್ಲಿ ಫಸ್ಟ್ ಕ್ವಾರಂಟೈನ್ ಸೆಂಟರ್ ಫಾರ್ ಅನಿಮಲ್ಸ್ ವಿತ್ ಸಿಂಟಮ್ಸ್ ಆಫ್ ಕೊರೋನಾ ವೈರಸ್ ಅನಿಮಲ್ಸಲ್ಲಿ ಕೊರೋನಾ ವೈರಸ್ ಸಿಂಟಮ್ ಕಾಣಿಸ್ತಾ ಇದೆ ಅಂತ ಗೊತ್ತಾದಾಗ ಇದನ್ನು ಫಸ್ಟ್ ಟೈಮ್ ಕ್ವಾರಂಟೈನ್ ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರದಲ್ಲಿ ಸೊ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಆರ್ ಬಿ ಐ ಏನು ರೇಪೋ ರೇಟ್ ಎರಡು ಏಪ್ರಿಲಲ್ಲಿ ಘೋಷಣೆ ಮಾಡಿದೆ ತನ್ನ ಬೈ ಮಂತ್ಲಿ ಪಾಲಿಸಿಲಿ ಮಾನಿಟರಿ ಪಾಲಿಸಿ ಅಂತ ಏನು ಕರಿತೀವಿ ಇದ್ರ ಪ್ರಕಾರ ರಿವರ್ಸ್ ರೇಪೋ ದರ ಎಷ್ಟು ಅಂತೇಳಿ ಇಲ್ಲಿ ರಿವರ್ಸ್ ರೇಪೋ ದರ ರೇಪೋ ದರ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ತಿಳ್ಕೊಂಡಿರೋದು ವೆರಿ ಇಂಪಾರ್ಟೆಂಟ್ ಇದು ಆ ಒಂದು ಟೈಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಏನೇನು ಬರುತ್ತೆ ಅಂತಕ್ಕಂಥ ಓದಬೇಕಾಗತ್ತೆ ಸೊ ನಾವು ಮುಖ್ಯವಾಗಿ ನೋಡೋದಾದರೆ ರೇಪೋ ರೇಟ್ ಅಂದ್ರೆ ರಿವರ್ಸ್ ರೇಪೋ ರೇಟ್ ಬಗ್ಗೆ ನಾನು ಸಪ್ರೇಟಾಗಿ ಆಗಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಅಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ದರ ಬರುತ್ತೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದ್ರೇನು ಎಸ್ ಎಲ್ ಆರ್ ಅಂದ್ರೆ ಸಿ ಆರ್ ಆರ್ ಅಂದ್ರೇನು ಸೊ ಇವೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇಲ್ಲಿ ನೋಡೋದಾದರೆ ನಾವು ರೇಪೋ ರೇಟ್ ಇದೆಯಲ್ಲ ಅದು ಫೋರ್ ಪಾಯಿಂಟ್ ಫೋರ್ ಝೀರೋ ಪರ್ಸೆಂಟ್ ಇದೆ ರಿವರ್ಸ್ ರೇಪೋ ರೇಟು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ರೇಪೋ ರೇಟ್ನ ಚೇಂಜ್ ಮಾಡಿದರೆ ರಿವರ್ಸ್ ರೇಪೊ ರೇಟ್ ಮಾತ್ರ ಚೇಂಜ್ ಮಾಡಿದರೆ ಟ್ವೆಂಟಿ ಫೈ ಬಿ ಪಿ ಎಸ್ ಪಾಯಿಂಟ್ ಅಷ್ಟು ಮೊಂದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ನೋ ಚೇಂಜ್ ಅದನ್ನು ಚೇಂಜ್ ಮಾಡಿಲ್ಲ ಇದು ಜಸ್ಟ್ ಈಗ ನೋಡಿ ಇದು ಏಪ್ರಿಲ್ ಬಂತು ನೆಕ್ಸ್ಟ್ ಮೇ ಜೂನಲ್ಲಿ ಬರುತ್ತೆ ಸೊ ಜೂನಲ್ಲಿ ಆವಾಗಿನ ಕರೆಂಟ್ ಎಫೇರ್ಸ್ಗೆ ನಾವು ಅಪ್ಡೇಟ್ ಆಗಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಲ್ಲ ರೇಪೋ ರೇಟ್ ಅಂದ್ರೇನು ರಿವರ್ಸ್ ರೇಪೋ ಏನು ಇದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಕ್ಕೋಗೋಲ್ಲ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಸಮುದಾಯದ ಅಡುಗೆ ಮನೆಗಳಿಗೆ ಜಿಯೋ ಟ್ಯಾಗ್ ಪಡೆಯಲು ದೇಶದ ಮೊದಲನೇ ರಾಜ್ಯವನ್ನು ಹೆಸರಿಸಿ ಅಂದರೆ ಕಮ್ಯುನಿಟಿ ಕಿಚನ್ ಕಮ್ಯುನಿಟಿ ಕಿಚನ್ ಏನು ಜನಗಳಿಗೆ ಸಹಾಯ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಕಿಚನ್ ಅಡುಗೆ ಮನೆ ಇದನ್ನು ಜಿಯೋ ಟ್ಯಾಗ್ಗೆ ಬಳಸಿದ್ದಾರೆ ಅಂದರೆ ಜಿಯೋ ಟ್ಯಾಗ್ ನಾವು ಅಂದರೆ ನೀವು ಮ್ಯಾಪಲ್ಲೂ ಕೂಡ ಐಡೆಂಟಿಫೈ ಮಾಡ್ಬೋದು ಸೊ ಜಿಯೋಲಾಜಿಕಲ್ ಟ್ಯಾಗ್ ಸೊ ಆ ಒಂದು ಟ್ಯಾಗ್ನ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ ಇದು ಫಸ್ಟ್ ಟೈಮು ಏನಕ್ಕೆ ಅಂದರೆ ಈ ಒಂದು ವೈರಸ್ನ ಜೊತೆ ಓಡೋಕ್ಕೆ ಲಾಕ್ಡೌನ್ ಜೊತೆ ಮಾಡೋಕ್ಕೆ ಒಂದು ಕಮ್ಯುನಿಟಿ ಕಿಚನ ಓಪನ್ ಮಾಡಿದ್ದಾರೆ ಸೊ ಅಲ್ಲಿ ದಿನನಿತ್ಯ ಹನ್ನೆರಡು ಲಕ್ಷ ಫುಡ್ ಪ್ಯಾಕೆಟ್ಸನ್ನ ಕಳಿಸ್ತಾ ಇರ್ತಾರೆ ಮಾಡಿ ಸೊ ಇದನ್ನ ಯೋಗಿ ಆದಿತ್ಯನಾಥ್ ಯು ಪಿ ಸ್ಟೇಟ್ ಸಿ ಎಮ್ ಏನಿದ್ದಾರೆ ಗೂಗಲ್ ಜೊತೆ ಜಿಯೋ ಮ್ಯಾಪ್ ಲೊಕೇಶನ್ನ ಟ್ಯಾಗ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅಂದರೆ ಆ ಒಂದು ಪ್ರದೇಶಗಳಲ್ಲಿ ನೀವು ಗೂಗಲ್ ಮ್ಯಾಪ್ ಮುಖಾಂತರ ಈ ಒಂದು ಕಿಚನ್ ಸರ್ಚ್ ಮಾಡಿ ಎಲ್ಲಿದೆ ಅಂತ ನೋಡ್ಕೊಂಡು ಯಾಕಂದ್ರೆ ಈ ಲಾಕ್ಡೌನ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲಿ ಫುಡ್ ಆಗ್ತಾ ಇದೆ ಎಲ್ಲಿ ಫುಡ್ ಸಿಗುತ್ತೆ ಅಂತೇಳಿ ಸೊ ಅವಾಗ ಈ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ನೀವು ಅದನ್ನು ಆಹಾರಗಳಿಗೆ ಆಕ್ಸೆಸ್ ಮಾಡಬಹುದು ಅನ್ನೋದು ಇದ್ರ ಮುಖ್ಯ ಉದ್ದೇಶ ಯಾಕಂದರೆ ನಮ್ಗೆ ಗೊತ್ತಿರಲ್ಲ ಇಲ್ಲಿಗ ನಾವು ಇಲ್ಲೇ ಪಕ್ಕದಲ್ಲಿ ಯಾಕೆ ಲಾಕ್ಡೌನ್ ಟೈಮಲ್ಲಿ ನಮ್ಮ ಪಕ್ಕದಲ್ಲೂ ಮಾಡ್ ನಮ್ಮ ಹಿಂದೆ ರೋಡಲ್ಲಿ ಮಾಡ್ತಿರೋ ನಮ್ಗೆ ಗೊತ್ತಾಗಲ್ಲ ಯಾಕಂದರೆ ಎಲ್ಲರೂ ಒಂದು ಮನೇಲೆ ಒಂದೇ ಕಡೆ ಇರ್ತಾರೆ ಲಾಕ್ಡೌನು ಮತ್ತು ಎಷ್ಟೊಂದು ಕಡೆ ಏನು ಮಾಡಿರ್ತಾರೆ ಡೌನ್ಗಳು ಮಾಡಿರ್ತಾರೆ ಸೊ ಈ ಪರಿಸ್ಥಿತಿಯಲ್ಲಿ ಈ ಜಿಯೋ ಮ್ಯಾಪ್ ಜೊತೆ ಲಾಗ್ ಟ್ಯಾಗ್ ಮಾಡಿಕೊಂಡು ಮಾಡಿದಾಗ ನೀವು ಸರ್ಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದು ಮುಖ್ಯ ಉದ್ದೇಶ ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಏಪ್ರಿಲ್ ಮಂತ್ನ ಮುಖ್ಯವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನೇ ಇರ್ತಾರೆ ಆದಷ್ಟು ವೆರಿ ಇಂಪಾರ್ಟೆಂಟ್ ಆಗಿರೋ ತೊಗೊಂಡಿದ್ದೀನಿ ಇನ್ನೂ ಒಂದಷ್ಟಿದೆ ಬಟ್ ಟೈಮ್ ಸಿಗ್ತಾ ಇಲ್ಲ ಅಂತ ತಗೊಂಡಿಲ್ಲ ಅಷ್ಟೇ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನನ್ನದು ಪ್ರೀವಿಯಸ್ ಇಯರ್ ಮಂತ್ ಕರೆಂಟ್ ಅಫೇರ್ಸ್ ನೋಡಬೇಕು ಪ್ಲೇ ಲಿಸ್ಟಲ್ಲಿ ರೆಫರ್ ಮಾಡಿ ಟೂ ತೌಸಂಡ್ ನೈನ್ಟೀನಿಂದ ಎವ್ರಿ ಮಂತ್ ಇದೆ ಇವನ್ ಟೂ ತೌಸಂಡ್ ಟ್ವೆಂಟಿದು ಕೂಡ ಇದೆ ನಾನು ಅದರ ಲಿಂಕು ಕೂಡ ನಾನು ಕಮೆಂಟ್ ಸೆಕ್ಷನ್ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವಿದ್ಯಾರ್ಥಿ ಪುನಃ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು